ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ನಮ್ಮ ಕೆ ಆರ್ ಜಿ ಟೀಮ್ ಅವರು ಡಿಸ್ಟ್ರಿಬ್ಯೂಟ್ರು, ಅದಕ್ಕೂ ನಿಜವಾದ ಕಾರಣ. ಆಮೇಲೆ ನನ್ನ ಮೈಸೂರಿನ ಸ್ನೇಹಿತರು, ನನ್ನ ಪ್ರೀತ್ಸ್ ಅವರು, ದೊಡ್ಡ ಮನೆ ಅಭಿಮಾನಿಗಳು, ಎಲ್ಲರೂ ಎಲ್ಲರೂ ಕಾರಣ ಆಗಿದ್ದಾರೆ. ಮತ್ತು 25 ಡೇಸ್ಗೆ ನಿಲ್ತಾ ಇಲ್ಲ ನಮ್ಮದು, ಅಂದರೆ 50 ಡೇಸ್ ಒಳಗೆ ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ. ಆ ಸ್ಟೆಬಿಲಿಟಿ ಇದೆ ನಮ್ಮ ಸಿಂಹಕ್ಕೆ. 28 ಬ್ಯಾಂಗ್ಳೂರಲ್ಲಿ ಇದೆ. ನನಗೆ ಬ್ಯಾಂಗ್ಳೂರ್ ಮೈಸೂರಲ್ಲಿ ಒಂದು 6 ಸ್ಕ್ರೀನಲ್ಲಿದೆ, ಬ್ಯಾಂಗ್ಳೂರಲ್ಲಿ 28 ಸ್ಕ್ರೀನಲ್ಲಿದೆ. ಅದು ಬಿಟ್ಟು ಮಿಕ್ಕಿದ್ದು ಡಿಸ್ಟ್ರಿಬ್ಯೂಟ್ರು ಹೇಳೋದು ಗೊತ್ತಾಗುತ್ತೆ. ಆಗ್ತಾ ಇದೆ ಸರ್, ಇನ್ನು ಓ ಟಿ ಟಿ ಟಿವಿ ರೇಟ್ಸ್ ಎಲ್ಲ ಬಂತು ಅಂದ್ರೆ ಆಮೇಲೆ ಲೆಕ್ಕ ಗೊತ್ತಾಗುತ್ತೆ, ಇನ್ನೂ ಲೆಕ್ಕ ಗೊತ್ತಾಗಿಲ್ಲ. ಓ ಟಿ ಟಿದು ಆಗಿದೆ, ಟಿವಿ ರೇಟ್ಸ್ ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗಡೆ ಫೈನಲ್ ಆಗುತ್ತೆ ಸರ್. ಅಲ್ಲ ಅದೆಲ್ಲ ಬಂದ್ರೆ ಆಲ್ಮೋಸ್ಟ್ ಲಾಭಕ್ಕೆ ಬರ್ತೀನಿ, ಬಟ್ ಇನ್ನೂ ಬಂದಿಲ್ವಲ್ಲ, ಸೊ ಅದರಿಂದ ಅದನ್ನು ಸದ್ಯದಲ್ಲಿ ಅನೌನ್ಸ್ ಮಾಡ್ತೀನಿ. ಆಲ್ರೆಡಿ ಸಿಂಹ 90% ಆಗಿದೆ, ಅವ್ರ ಬಾಯಿಂದಾನೆ ಹೇಳಿದ್ರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಸರಳ ಪ್ರೇಮ ಕಥೆ ಅಲ್ಲ, ಹೇಳ ಸರ್, ಮೂಡ ಕವಿದ ವಾತಾವರಣ ಅಂತ. ಈ ಸ್ಟೇಜಲ್ಲೇ ಅದು ಟೈಟಲ್ ಅನೌನ್ಸ್ ಆಗ್ಬೇಕಂತೈತೆ ಅದಕ್ಕೆ. ಅದು ಏಪ್ರಿಲ್ ಆದ್ಮೇಲೆ, ಅಂದ್ರೆ ಐ ಪಿ ಎಲ್ ಎಲ್ಲ ಮುಗಿದಾದ್ಮೇಲೆ ಸಿಂಹ ಅನೌನ್ಸ್ ರಿಲೀಸ್ ಗೆ ಪ್ಲಾನ್ ಮಾಡಿದೆ. ಅಂದ್ರೆ ಐ ಪಿ ಎಲ್ ಟೈಮಲ್ಲಿ ಸುನಿ ಸರ್ ಬಿಸಿ ಇರ್ತಾರೆ ಅಂತ. ಅಲ್ಲ ಆ ಟೈಮಲ್ಲಿ ಸಿನಿಮಾ ಪ್ರೇಮಿಗಳು ಸ್ವಲ್ಪ ಕಡಿಮೆ ಬರ್ತಾರೆ ಅನ್ನೋ ಕಾರಣಕ್ಕೆ. ಅದು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಮಲಯಾಳಂ, ತೆಲುಗು, ತಮಿಳು ಎಲ್ಲದರಲ್ಲೂ ಅಟ್ ಟೈಮಲ್ಲಿ ಬ್ಯಾಂಗ್ಳೂರ್ ರಿಲೀಸ್ ಮಾಡ್ತಾ ಇದೆ. 90% ಶೂಟಿಂಗ್ ಆಗಿದೆ. ಕೊಡಕೋಯ್ದ ಹೀರೋನು ಇಲ್ಲೇ ಇದ್ದಾರೆ, ಶೀಲಂ ಅಂತ. ಇರ್ಲಿ, ಅದು ಇನ್ನೊಂದು ವೇದಿಕೆಯಲ್ಲಿ ಮಾತಾಡೋಣ ಅಂತಿದ್ದಾರೆ. ಓಕೆ ಸರ್, ಈಗ ನೀವು ವೇದಿಕೆ ಮೇಲೆ ಇರೋದ್ರಿಂದ ನಾನು ಒಂದಷ್ಟು ಟೆಕ್ನಿಷಿಯನ್ಸ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಇದು ಒಂದು ಸಂಭ್ರಮಾಚರಣೆ, ಒಂದು ಎಲ್ಲರಿಗೂ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಕೊಡುವಂತ ಸಮಯ. ಹಂಗಾಗಿ ನಾನು ಟೆಕ್ನಿಷಿಯನ್ಸ್ ಹೆಸರು ಕರಿತಾ ಹೋಗ್ತೀನಿ, ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರ್ತಾ ಹೋಗಿ. ಕಾಸ್ಟ್ಯೂಮ್ ಡಿಸೈನ್ ಮಾಡಿರುವಂತಹ ಅಮೂಲ್ಯ ಸುರೇಶ್ ಬಂದಿಲ್ಲ, ಆರ್ಟ್ ಡೈರೆಕ್ಟರ್ ರಘು ಮೈಸೂರ್ ಅವರು ವೇದಿಕೆ ಮೇಲೆ ಬರಬೇಕು, ಕೋ ಡೈರೆಕ್ಟರ್ ಶೀಲಂ ಅವರು ಹಾಗೆ ಕೋ ಡೈರೆಕ್ಟರ್ ಮಧು ಅವರು ವೇದಿಕೆ ಮೇಲೆ ಬರಬೇಕು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಶೀಲಂ ನೀವೇ ಕೊಟ್ಟು ನೀವೇ ಇಸ್ಕೋದೇವಿ, ಸರಿ ಸರ್ ಬನ್ನಿ, ಮಧು ಅವ್ರು ಇಲ್ವಾ, ಬನ್ನಿ ಬನ್ನಿ ಬನ್ನಿ. ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಡೈರೆಕ್ಷನ್ ಟೀಮ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಒಂದು ಸಿನಿಮಾದಲ್ಲಿ. ಮಹೇಂದ್ರ ಅವರು, ಗಗನ್ ಅವರು, ಅರ್ಜುನ್, ಪೃಥ್ವಿರಾಜ್ ಹಾಗೆ ಜೈಶಾಂತ್, ಇಷ್ಟು ಜನ. ಜೈಶಾಂತ್, ಪೃಥ್ವಿರಾಜ್, ಅರ್ಜುನ್, ಗಗನ್, ಮಹೇಂದ್ರ, ತುಂಬಾ ಡಿಫ್ರೆಂಟ್ ಆಗಿ ಕ್ಯೂಟ್ ಆಗಿರುವಂತ ಮೂಮೆಂಟ್ ಇದು. ಮೋಸ್ಟ್ಲಿ ಸುನಿ ಸರ್ ಐಡಿಯಾನೇ ಇರ್ಬೇಕಲ್ಲ, ಇಂಥ ಕ್ರಿಯೇಟಿವಿಟಿ ಎಲ್ಲ. ಅಲ್ವಾ ನೋಡಿ, ಮನು ಸರ್ ನೆನಪಿದೆ. ನಿರ್ಮಾಪಕರು ಹೇಳದ್ಮೇಲೆ ಮುಗೀತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಇಬ್ಬರಿಗೂ ಧನ್ಯವಾದಗಳು. ಒಂದು ಜಾನರ್ ಅಲ್ಲಿ ಇತ್ತು ಅನ್ನುವಂತ ರೆಕಗ್ನೈಸೇಷನ್ ಸಿಕ್ಕಿದೆ ಈ ಹಾಡುಗಳಿಗೆ. ಅದರಲ್ಲೂ ಮೂಕನಾಗಬೇಕು ಹಾಡಂತೂ ಪ್ರತಿಯೊಬ್ಬರು ಸಿನಿಮಾ ನೋಡ್ಕೊಂಡು ಮನೆಗೆ ಹೋದಾಗ ಅದನ್ನೇ ಗುಣಗ್ತಾ ಇದ್ರು, ಅದೇ ಝೋನ್ ಅಲ್ಲಿ ಇದ್ರು. ಹಂಗಾಗಿ ನಮ್ಮ ಸಂಗೀತ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯುತ್ತಾ ಇದ್ದೀನಿ, ಒಂದೆರಡು ಮಾತನಾಡ್ಬೇಕು ಸರ್ ಈ ಸಂದರ್ಭದಲ್ಲಿ. ವೀರ್ ಸಮರ್ ಸರ್, ಎಲ್ರಿಗೂ ನಮಸ್ಕಾರ.
ಇದು ನನ್ನ ಚಿತ್ರ ಜೀವನದ ಪ್ರಥಮ ಹಿಟ್ ಸಿನಿಮಾ. 15 ವರ್ಷ ಕ್ಯಾರಿಯರ್ ಅಲ್ಲಿ ಇವತ್ತು ಹಿಟ್ ಸಿನಿಮಾ ನೋಡ್ತಾ ಇದ್ದೀನಿ. ಜೊತೆಯಲ್ಲಿ ಹಾಡುಗಳು ತುಂಬ ಜನಗಳು ಮೆಚ್ಕೊಂಡಿದ್ದಾರೆ, ಎಲ್ಲ ಹಾಡುಗಳು. ಮೊನ್ನೆ ಒಂದು ಮೇಮ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ಈ ಚಿತ್ರ ಸಿನಿಮಾಗೆ ವೀರ ಸಮರ್ಥ ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಿಗ್ಲೇಬೇಕು ಅಂತ. ಬಟ್ ಗೊತ್ತಿಲ್ಲ ಸಿಗುತ್ತೋ ಇಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ನಾನು ಹಿಂದೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಕಾರಂಜಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ದೇವರೇಜ್ ಚಿತ್ರ ಸಂಗೀತ ನಿರ್ದೇಶನಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದ್ರೆ ಇಟ್ಸ್ ಔಟ್ ಆಫ್ ದ ಬಾಕ್ಸ್ ಅನ್ನೋ ಮ್ಯೂಸಿಕ್ ಇತ್ತು, ಕಾರಂಜಿ ಆಗಲಿ ದೇವರಿ ಆಗಲಿ. ಇವತ್ತು ತುಂಬ ಜನ ವಿಶ್ ಮಾಡ್ತಾರೆ ಈ ಆಲ್ಬಮ್ ಕೂಡ ನನಗೆ ಹಾಗೆ ಅನಿಸಿತ್ತು. ಕಾರಣ ಏನಂದ್ರೆ, ನಾನು ನೋಡಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ವೆರೈಟಿ ಇರೋ ಸಿನಿಮಾ ಅಂತೂ ಖಂಡಿತ ಬಂದಿಲ್ಲ 50 ಇಯರ್ಸ್ ಅಲ್ಲಿ ಬಂದಿಲ್ಲ. ಕಾರಣ ಹೇಳ್ತೇನೆ ಅಂತಂದ್ರೆ, ಒಂದು ಮೆಲೋಡಿ ಇದೆ, ಒಂದು ಫುಡ್ ಟ್ಯಾಪಿಂಗ್ ಮೆಲೋಡಿ ಇದೆ ಸಿನಿಮ್ಯಾಟಿಕ್, ಆನಂತರ ಒಂದು ತತ್ವ ಪದ ಇದೆ, ಒಂದು ದಾಸರ ಪದ ಇದೆ, ಪುರಂದರ ದಾಸರ ಪದ, ಆನಂತರ ಸೂಫಿ ಇದೆ, ಆನಂತರ ಗಜಲ್ ಕನ್ನಡ ಶೈಲಿ ಭಾವಗೀತೆ ಎಂಬುದು ಗಜಲ್ ಇದೆ, ಆನಂತರ ರಾಜಸ್ಥಾನಿ ಫೋಕ್ ಕೂಡ ಯೂಸ್ ಮಾಡಿದೀವಿ. ನೆಸೆಸಿಟಿ ಇರಲಿಲ್ಲ. ಬಟ್ ಸಿನಿಮಾಗೆ ಏನಂದ್ರೆ, ಆ ವಿಜುವಲ್ ಆಗಿ ಟ್ರೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ರಾಜಸ್ಥಾನ್ ಎಪಿಸೋಡ್ ಯಾರು ಆಲ್ಮೋಸ್ಟ್ ನೋಡಿರ್ತೀರ, ರಾಜಸ್ಥಾನ್ ಎಪಿಸೋಡ್ ಬಂದಾಗೆ ನೀವು ಪಕ್ಕ ಒಂದು ರಾಜಸ್ಥಾನಿ ಸಿನಿಮಾ ನೋಡಿದಾಗ ಫೀಲ್ ಕೊಡುತ್ತೆ. ಅಂದ್ರೆ ಇಷ್ಟೊಂದು ಪ್ರಕಾರಗಳು ಖಂಡಿತವಾಗಿ ಕನ್ನಡ ಸಿನಿಮಾದಂತೂ ನಾನಂತೂ ಪರ್ಸನಲ್ ಆಗಿ ನೋಡಿಲ್ಲ, ನನ್ನ ಗಮನಕ್ಕೆ ಬಂದ. ರ್ಯಾಪ್ ಕೂಡ ಇದೆ, ರ್ಯಾಪ್ ಯೂಸ್ ಮಾಡಿದೀವಿ. ಅಂದ್ರೆ ಇಷ್ಟೊಂದು ಪ್ರಕಾರಗಳು ಒಂದು ಆಲ್ಬಮ್ ಅಲ್ಲಿ ತುಂಬಾ ರೇರ್ ಆಗಿರುತ್ತೆ, ಅವಕಾಶ ರೇರ್ ಆಗಿ ಸಿಗುತ್ತೆ. ಅದಕ್ಕೆ ಸಿಕ್ಕಿದ್ದು ಸುನಿ ಸರ್ ಕಾನ್ಸೆಪ್ಟ್ ಅಷ್ಟು ಚೆನ್ನಾಗಿತ್ತು, ಅದು ಸರ್ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಿನಿಮಾ ಮ್ಯೂಸಿಕ್ ಮಾಡುವಾಗ ನನಗೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಅಪ್ರಿಷಿಯೇಷನ್ ಸಿಗುತ್ತೆ, ಇಷ್ಟು ಚೆನ್ನಾಗಾಗುತ್ತೆ ಅಂತ ಖಂಡಿತವಾಗಿ ಅನ್ಕೊಂಡಿರಲಿಲ್ಲ. ಕಾರಣ ಏನಂದ್ರೆ, ಒಂದು ಸಿನಿಮಾ ಶುರುವಾಗುವಾಗ ಹೆದರಿಕೆ, ಹೆದರಿಕೆ ಡೆಫಿನೆಟ್ಲಿ ಎಲ್ಲ ಟೆಕ್ನಿಷಿಯನ್ ಗಳಿಗೆ ಹೆದರಿಕೆ ಇರುತ್ತೆ. ನನಗೂ ಇತ್ತು. ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಸುನಿ ಅಂತವರು ಅವ್ರ ಸಿನಿಮಾ ನನ್ನ ಸಂಗೀತ ನಿರ್ದೇಶನ ಮಾಡುವಾಗ ಎಷ್ಟು ಮಟ್ಟಕ್ಕೆ ಇದು ಹಾಡುಗಳು ರೀಚ್ ಆಗುತ್ತೆ, ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡಕ್ ಸಾಧ್ಯ, ನ್ಯಾಯ ಸಲ್ಲಿಸಕ್ ಸಾಧ್ಯ ಅನ್ನೋ ಒಂದು ಅನುಮಾನ ಆತಂಕ ಮನಸ್ಸಲ್ಲಿತ್ತು. ಬಟ್ ಇವಾಗ ತುಂಬಾ ಖುಷಿ ಆಗ್ತದೆ ಎಲ್ಲ ಕಡೆಯಿಂದ. ನನಗೆ ಇಷ್ಟೊಂದು ಮೆಸೇಜ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಫೇಸ್ಬುಕ್ ಅಲ್ಲಿ, ನಾನು 15 ವರ್ಷ ಕ್ಯಾರಿಯರ್ ಯಾವತ್ತೂ ನಾನು ರಿಸೀವ್ ಮಾಡಿಲ್ಲ. ಡೈಲಿ 10-15 ಜನಗಳು ಮೆಸೇಜ್ ಮಾಡ್ತಾರೆ, ಸರ್ ವಂಡರ್ಫುಲ್ ಆಲ್ಬಮ್, ನೀನ್ ಯಾರೇ ಸಾಂಗ್ ಅಂತೂ ಅದ್ಭುತ, ಎಲ್ಲ ಮಾತನ್ನು ಅದ್ಭುತ, ಗುನು ಗುನುಗೋ ಅದ್ಭುತ. ಅಂದ್ರೆ ಪ್ರತಿಯೊಂದು ರೀಲ್ಸ್ ಕೂಡ ಅಷ್ಟೇ ಇದೆ, ಸಾಂಗ್ಸ್ ಕೂಡ ಸಿಂಗರ್ ಗಳು ಹಾಡಿ ಹಾಡಿ ನನಗೆ ಟ್ಯಾಗ್ ಮಾಡ್ತಾ ಇರ್ತಾರೆ, ಸರ್ ನಾನು ಟ್ರೈ ಮಾಡಿದ್ದೀನಿ ನೋಡಿ ಅಂತ. ಹಾಗಾಗಿ ಇದೊಂದು ನನ್ನ ಲೈಫಲ್ಲಿ ತುಂಬಾ ಸಂತೋಷದ ಕ್ಷಣ. ಇವತ್ತ ಒಂದು ಸರಳ ಪ್ರೇಮ ಕತೆ ನನಗೆ ವಿರಳವಾದ ಒಂದು ಯಶಸ್ಸು ಕೊಟ್ಟಿದೆ, ಸರಳ ಪ್ರೇಮ ಕತೆ. ಅದಕ್ಕಾಗಿ ಸುನಿ ಸರ್ಗೆ ಮತ್ತೆ ನಮ್ಮದು ಮೈಸೂರು ರಮೇಶ್ ಸರ್ ನಿರ್ಮಾಪಕರಿಗೆ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಇಡೀ ತಂಡ, ನಮ್ಮ ಎಡಿಟರ್ ಆದಿ ಅಂತೂ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದು. ನಾನು ಡೈರೆಕ್ಟರ್ ಜೊತೆ ಎಷ್ಟು ಡಿಸ್ಕಸ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಆದಿ ಜೊತೆ ಮಾಡಿದ್ದೀನಿ. ಏನಂದ್ರೆ ಔಟ್ ಪುಟ್ ಬರೋದಲ್ಲಿದೆ, ರೀಲ್ ಗಳು ಬರೋದಲ್ಲಿದೆ, ಟ್ರೇಲರ್ ಬರೋದಲ್ಲಿದೆ, ಟೀಸರ್ ಬರೋದಲ್ಲಿದೆ. ಸುನಿ ಸರ್ ಒಂದ್ಸರಿ ಇನ್ಫಾರ್ಮ್ ಮಾಡಕ್ ಹೋಗ್ಬಿಟ್ರೆ ಆದಿಗೆ, ನಾ ಆದಿ ಜೊತೆನೆ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡ್ತೀವಿ ಅಂತ. ಇಡೀ ತಂಡ ನಂದು ಟೆಕ್ನಿಷಿಯನ್ಸ್ ಗಳು ಕೂಡ ತುಂಬಾ ಅದ್ಭುತ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ. ಮತ್ತೆ ನಮ್ಮ ಮಾಧ್ಯಮ ಬಂಧುಗಳು ಇರ್ಬೋದು, ನನಗೆ ಫಸ್ಟ್ ಸಿನಿಮಾದಿಂದ ಶಿವಮಣಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಾಧ್ಯಮ ಮಿತ್ರರು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ವೀರ್ ಸಮರ್ಥ್ ತುಂಬಾ ವರ್ಜಲ್ ಕಂಪೋಸರ್ ಇದ್ದಾರೆ, ಅವ್ರ ಹತ್ರ ತುಂಬಾ ಪೊಟೆನ್ಶಿಯಲ್ ಇದೆ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲ್ ಆಗಿ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಈ ಪಯಣ ಹೀಗೆ ಮುಂದುವರಿಲಿ. ಇನ್ನೂ 50 ದಿವಸದ ಒಂದು ಶಿಬಿರ ತಗೊಂಡಿ ಬರಬೇಕಂತ ಆಸೆ ಇದೆ, ಅದು ಆಗುತ್ತೆ ಅನ್ಕೊಂಡಿದ್ದೆ. ಕಾರಣ ಏನಂದ್ರೆ, ನಿನ್ನೆ ಆಲ್ಮೋಸ್ಟ್ 8-10 ಶೋ ಹೌಸ್ಫುಲ್ ಇತ್ತು ಬೆಂಗಳೂರಲ್ಲಿ, ಮೈಸೂರಲ್ಲಿ ಹೌಸ್ಫುಲ್ ಇತ್ತು. ಹಾಗಾಗಿ ಆ ಆಸೆಗೆ ಒಂದು ಯಾಕೆ ಬಂದೆ, 50 ದಿವಸ ಕಂಪ್ಲೀಟ್ ಆಗುತ್ತೆ, ತಾವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು. ಇದೇ ಸ್ಟೇಜಲ್ಲಿ ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ಫಸ್ಟ್ ಸುನಿ ಸರ್ ನನ್ನ ಮನೆ ಬಂದಾಗ ಸ್ಟುಡಿಯೋ ಬಂದಾಗೆ, ಸರ್ ಒಂದು ಸಿನಿಮಾ ಮಾಡ್ತೇನೆ ನಾನು, ಯಾವುದೋ ಒಂದು ಸಿನಿಮಾ ಇರುತ್ತೋ 4-5 ಹಾಡ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರು ಬಂದು ನನಗೆ ಹೇಳಿದ್ರು, ಸರ್ ಇದೊಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತೇನೆ ನಾನು. ಮ್ಯೂಸಿಕಲ್ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಮತ್ತೆ ನಾನು ಕಾರಂಜಿ ಆದ ನಂತರ, ಕಾರಂಜಿ ತುಂಬ ಅವರು ತುಂಬ ಹೋಗಿದ್ರು, ನಾನು ಸಿಕ್ಕಾಗೆಲ್ಲ ಹೋಗ್ತಿದ್ರು ಅದ್ಭುತ ಆಲ್ಬಮ್ಸ್ ಅವ್ರು ಕಾರಂಜಿ ದೇವರದಂತೂ ನಾನು ಹುಚ್ಚು ಅಂದ್ರೆ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ ಹೆಚ್ಚು ಕಡೆ 1 ವರ್ಷ ಡೈಲಿ ರಾತ್ರಿಯಲ್ಲಿ ಇಯರ್ ಫೋನ್ಸ್ ಹಾಕೊಂಡು ಕೇಳಿ ಅದ್ರ ಮಲಗ್ತಿದ್ದೆ ಅವಾಗ ಅಂತ ಹೇಳ್ತದ್ರು. ಅಂದ್ರೆ ಅಷ್ಟೊಂದು ನನ್ನ ಸಂಗೀತವನ್ನು ಮೆಚ್ಕೊಂಡಿದ್ರು ಅವರು. ಅವಾಗ ನನಗೆ ಏನ್ ಅನಿಸ್ತದೆ ಅಂದ್ರೆ, ಮ್ಯೂಸಿಕಲ್ ಸಿನಿಮಾ ಅಂದಾಗ ನಂದು ಏನಿದೆ ತಾಕತ್ ತೋರಿಸ್ಬೇಕು ಅನ್ನೋದು ಒಂದಿದ್ದು ಹುಚ್ಚು ನನಗೆ ಇವತ್ತು ಇದೆ. ಒಂದು ಪ್ಯೂರ್ ಕ್ಲಾಸಿಕಲ್ ಇಂಡಿಯನ್ ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮೇಲೆ ಒಂದು ಪ್ಯೂರ್ ಕ್ಲಾಸಿಕಲ್ ಪಿಕ್ಚರ್ ಮ್ಯೂಸಿಕ್ ಮಾಡಬೇಕು ಅಂತ, ಖಯಾಲ್ ಗಾಯಕಿ ಇಟ್ಕೊಂಡು ಮಾಡ್ಬೇಕಂತ ನೋಡಿದ್ದೆ. ಟುಮ್ರಿ ಆಗ್ಲಿ ಠಪ್ಪಾಗ್ಲಿ ಈ ತರ ಎಲ್ಲ ಗಾಯಕಿ ಪ್ರಕಾರಗಳು ಇಟ್ಕೊಂಡು ಮಾಡ್ಬೇಕಂತ ಆಸೆ ಇದೆ.
ಆದ್ರೆ ಇಲ್ಲಿ ಬಂದಾಗ ಸಿನಿಮ್ಯಾಟಿಕ್ ಆಗಿ ಏನ್ ಮಾಡಬಹುದು ಈ ಸಿನಿಮಾದಲ್ಲಿ? ಅವಾಗ ಬಂದಾಗ ಅವ್ರು ಒಂದು ಒಂದು ಬಿಡ್ತಾ ಹೋದ್ರು, ಇದೊಂದು ಸಿಚುವೇಶನ್ ಸರ್, ಇದೊಂದು ಸಿಚುವೇಶನ್ ಅಂದ್ರೆ ಒಂದ್ ಮೆಲಡಿ, ಒಂದ್ ಸಿಚುವೇಶನ್ ನಾನು ಹೇಳಿದೆ, ಒಂದು ಮೆಲಡಿ ಸಾಂಗ್ ಇದೆ, ಹೀರೋಯಿನ್ ಸಿಂಗರ್ ಆಗ್ತಾಳೆ, ಅವಳು ಈ ಸಾಂಗ್ ಎಸ್ಟಾಬ್ಲಿಷ್ ಆಗ್ತಾಳೆ ಅಂದಾಗ ನಾನು ಅಂದೆ, ಸರ್ ಇನ್ನೊಂದು ಮಾಮೂಲಿ ಸಾಂಗ್ ಮಾಡೋಕ್ಕಿಂತ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಏನಂದ್ರೆ. ಅವಾಗ ನಾನು ಒಂದು ಕಂಪೋಸರ್ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಟ್ಯೂನ್ ಮಾಡಿಬಿಟ್ಟಿದೆ, ಎಲ್ಲ ಮಾತನ್ನು ಒಂದೇ ಬಾರಿ ಆಡದೆ ಈಗ ಆ ಕಂಪೋಸರ್ ಮಾಡಿ ತೋರಿಸ್ತಾರೆ, ತಾನ ನಾನೇ ದಾರೆ ದಾರೆ ದಾರ ನಾನ ಅಷ್ಟೇ ಟ್ಯೂನ್ ಅಂದ್ರೆ ಸರ್ ಚೆನ್ನಾಗಿದೆ ಸರ್ ಸೂಫಿ ಇದೆ. ಒಂದ್ ಸಿಂಗರ್ಗೆ ಇಮಿಡಿಯೇಟ್ ಸ್ಟಾರ್ ಆಗ್ಬೇಕಂದ್ರೆ ಒಂದ್ ಬೇರೆ ಪ್ರಕಾರದ ಒಂದು ಹಾಡು ಇದ್ದಾಗ ಮಾತ್ರ ಒಂದು ಜನರಲ್ಲಿ ರೀಚ್ ಆಗುತ್ತೆ. ನಾವ್ ಯಾವ್ದು ಮೆರೋಡಿ ಮಾಡಿ ಸಿಂಗರ್ ಸ್ಟಾರ್ ಆಗ್ತಾ ಇದ್ದಾರೆ ಅಂದ್ರೆ ಅದು ಅರ್ಥ ಇರಲ್ಲ ಅಂತಂದ್ರೆ ಇಲ್ಲ ಡೆಫಿನೆಟ್ ಸರ್ ಕರೆಕ್ಟ್ ಇದೆ ಅಂತ ಹೇಳಿದ್ರು. ಅವಾಗ ಇದು ಮಾಡಿ ಅಂದ್ರೆ ಈ ತರಗಳು ಬಂದಾಗ ಒಂದ್ ಅಜ್ಜಿ ಸಾಂಗ್ ಇದೆ ಅಂದಾಗ ಸರ್ ಅದನ್ನ ಭಾವಗೀತೆ ಮಾಡ್ಬೇಕಂತ ಹೇಳಿದ್ರು. ಸರ್ ಭಾವಗೀತೆ ಪ್ರಕಾರ ತಗೊಂಡ್ಬಂದಿದ್ರು. ಅಲ್ಲಿ ಒಂದ್ ಗಸರ್ ಮಾಡೋ ಅಂತ ನನ್ನ ಕನಸನ ಕೊಂದೆ ಅದು ಸಾಂಗ್ ಮಾಡಿದ್ರು. ಅಂದ್ರೆ ಸಿಚುವೇಶನ್ ತಕ್ಕ ಮಾಡಿ ಸರ್. ಹಾ ಸರ್, ಅದು ಏನಾಯ್ತಂದ್ರೆ ಹೀರೋ ವಿನಯ್ ರಾಜ್ಕುಮಾರ್ ಅವರು ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ನಂತರ ಹುಚ್ಚಿರುತ್ತೆ ಸಿನಿಮಾದಲ್ಲಿ, ಅದ್ರ ಏನೋ ಬೇರೆ ಮಾಡ್ಬೇಕಂತ ಅವ್ರ ಕ್ಯಾರೆಕ್ಟರ್. ಅವಾಗ ಏನ ಇನ್ಸ್ಟ್ರೂಮೆಂಟ್ ಇಲ್ದೇನೆ ಬರೀ ಬಾಯಿಂದೆ ಪರ್ಫ್ಯೂಷನ್ಸ್ ಅಂದ್ರೆ ವಸ್ತುಗಳು. ನಾವು ಸರ್ ಒಂದು ಶೂಟ್ ಮಾಡಿದ್ರೆ ಮಿಸ್ ಮಾಡ್ಬಿಟ್ಟಿದ್ರೆ ಮುಂಬೈನಲ್ಲಿ ನಾವು ಸ್ವಿಚ್ ಬೋರ್ಡ್ ಅಲ್ಲಿ ರಿದಮ್ ತೆಗ್ದಿದ್ವಿ ಸರ್, ಮಿಸ್ ಆಗಿದೆ ಅದೊಂದು ವಿಡಿಯೋದಲ್ಲಿ ನೀವು ಶೂಟ್ ಮಾಡಿಲ್ಲ. ಸ್ವಿಚ್ ಕೂಡ ಅಲ್ಲಿ ಟೆಕ್ನಿಷಿಯನ್ ಒಬ್ಬರು ದೊಡ್ಡ ರಿದಮ್ ಪ್ಲೇಯರ್, ಅವರಿಗೆ ಸರ್ ಸ್ಪೀಡಲ್ಲಿ ಏನಿದೆ ಎಲ್ಲ ಬಳಸ್ಕೊಳ್ಳಿ ಅಂತ ಹೇಳಿ ಕಾರ್ಪೆಟ್ ಕಾರ್ಪೆಟ್ ಹೊಡೆದ್ಬಿಟ್ಟು ಅದು ಸೌಂಡ್ ತೆಗೆದು ಕ್ರಿಯೇಟ್ ಮಾಡಿ ಅಂತ ಹೇಳಿ ಆ ಥರ ಮಾಡಿ ನಾವು ಬಹಳಷ್ಟು ಮಾಡಿದ್ದೀವಿ ಮೊಬೈಲ್ ಅದು. ಅಂದ್ರೆ ಪರ್ಫ್ಯೂಷನ್ ಅದರಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲ, ಬರೀ ಪರ್ಫ್ಯೂಷನ್ ಅಂದ್ರೆ ನ್ಯಾಚುರಲ್ ಅಂತ ಇರ್ಬೋದು. ತಬ್ಲ ಮೇಲೆ ಬಡ್ದು ಇದು ಸೋಫಾ ಮೇಲೆ ಬಡ್ದು ಮಾಡೋದು, ಸ್ವಿಚ್ ಮೇಲೆ ಕ್ಲಿಯರ್ ಮಾಡಿದ್ದು, ಅಂತ ತಮಟೆ ತಟ್ಟೆ ತಟ್ಟೆಗಳು ಆ ಥರ ಮಾಡಿದ್ದೆ ಅದು ರಿಯಲ್ ಆಗಿ ಹಾಗೆ ಮಾಡಿದ್ದು. ಅಂದ್ರೆ ಈ ಸಿನಿಮಾ ಆ ಥರ ಪ್ರಕಾರಗಳು ಯೂಸ್ ಮಾಡಿ ಸರ್, ತುಂಬಾ ವೆರೈಟಿಗಳು ಮಾಡಿದ್ದೆ. ಅದು ಅಂದ್ರೆ ಸಿಚುವೇಶನ್ ಇತ್ತು ಸಿನಿಮಾದಲ್ಲಿ, ಅವಕಾಶ ಇತ್ತು, ಸೀನ್ಸ್ ಇತ್ತು, ಸ್ಕ್ರೀನ್ ಪ್ಲೇ ಹಾಗೆ ಇತ್ತು, ಹಾಗೆ ಒಂದು ಅವಕಾಶ ಸಿಕ್ತು. ಮತ್ತೆ ಈ ಅವಕಾಶಗಳು ಸಿಗೋದು ತುಂಬಾ ಅಪರೂಪ. ಅದು ಸ್ವಲ್ಪ ತುಂಬಾ ಧನ್ಯವಾದ ಸರ್. ರೆಸ್ಪಾನ್ಸ್ ಅಂದ್ರೆ ಹಾ ಬರ್ತದೆ, ತುಂಬಾ ಕಾಲ್ಗಳು ಬರ್ತದೆ, ಬಟ್ ಫೈನಲ್ ಆಗ್ಬೇಕಾಗಿ ನಿಮ್ಗೆ ಗೊತ್ತಾರ ಟೈಮ್. ಒಂದ್ ಸಿನಿಮಾ ಹಿಟ್ ಆದ ನಂತರ ಇಮಿಡಿಯೇಟ್ ಆಗಿ ಯಾವ ಸಿನಿಮಾಗಳು 2-3 ಮೂರು ತಿಂಗಳಲ್ಲಿ ಆಗಲ್ಲ ಸರ್, ಮಿನಿಮಮ್ 6 ತಿಂಗಳು. ನಾನು ರವಿಗೆ ಹಾಗೆ, ರವಿ ಬಸವಣ್ಣ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್, ನಾವ್ ಜೊತೆ ನನಗಷ್ಟು ವರ್ಕ್ ಮಾಡಿದಷ್ಟು ಅರ್ಜುನ್ಗೆ ನನಗೆ ವರ್ಕ್ ಮಾಡಿದ್ದೆ ಆಸ್ ಅರೇಂಜರ್ ಅವ್ರು ರವಿ ಬಸವಣ್ಣ. ಅವ್ರಿಗೆ ಕೂಡ ಏನಾಯ್ತು ರವಿ ಕೈಜೆಫ್ ಆದ ನಂತರ ಕೇಳಿದ್ರೆ ಇನ್ನ ಇಲ್ಲ ಇವರು ಅಂತ, ಅವ್ರಿಗೆ ಕೂಡ ಬಂದಿದ್ದು 6 ತಿಂಗಳ ನಂತರ. ಬಟ್ ಈ ರಿಸಲ್ಟ್ ಬಂದ್ ಸ್ವಲ್ಪ ಟೈಮ್ ತಗೊಳ್ಳಿ ಸರ್ ಡೆಫಿನೆಟ್, ಬಟ್ ಎನ್ಕ್ವೈರಿ ಅಂತೂ ತುಂಬಾ ಇದೆ. ಅಷ್ಟು ಎನ್ಕ್ವೈರಿ ವಿಶಸ್ ಕೂಡ ಇಂಡಸ್ಟ್ರಿ ತುಂಬಾ ಜನ ವಿಶಸ್, ದೊಡ್ಡ ದೊಡ್ಡ ಡೈರೆಕ್ಟರ್ಗಳೆಲ್ಲ ಸ್ಟೇಟಸ್ ನನ್ನ ಸಾಂಗ್ ಸ್ಟೇಟಸ್ ಹಾಕೊಂಡು ನನಗೆ ಟ್ಯಾಗ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಡೇನೆ. ಹಾಗಾಗಿ ಆ ಉತ್ಸಾಹ ತುಂಬಾ ಇದೆ, ಡೆಫಿನೆಟ್ಲಿ ಬರುತ್ತೆ, ಒಳ್ಳೆ ಪ್ರಾಜೆಕ್ಟ್ ಬರುತ್ತೆ ಅಂತ ಆಸೆ ಇದೆ ಸರ್. ಥ್ಯಾಂಕ್ ಯು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿಲೀಪ್ ಕುಮಾರ್, ಸ್ಟೋರಿ ರೈಟರ್ ಪ್ರಸನ್ನ ಎಂ ಎಲ್, ಯೂನಿಟ್ ಚೀಫ್ ದಿಲೀಪ್ ಕುಮಾರ್, ಮ್ಯಾನೇಜರ್ ಮಂಜು ಹೊಸಪೇಟೆ, ಸೌಂಡ್ ಡಿಸೈನರ್ ಸುರೇಶ್, ಪಿಆರ್ಒ ಹರೀಶ್ ಅರಸು ಬಂದಿದ್ದಾರೆ, ಮೇಕಪ್ ವಿಶ್ವನಾಥ್, ಪಿಆರ್ಒ ಹರೀಶ್ ಅರಸು, ವಿಶ್ವತ್ತು ಇಲ್ಲೇ ಇದ್ರಲ್ಲ, ಆಚೆ ಇರ್ಬೇಕು ಆಮೇಲೆ ಕೊಡೋಣ ಬಿಡಿ. ಮೇಕಪ್ ವಿಶ್ವನಾಥ್, ಮೇಕಪ್ ಉಪ್ಪಿ, ಆರ್ಟ್ ಡೈರೆಕ್ಟರ್ ರಾಘವ್ ಸರ್, ಮೇಕಪ್ ಉಪ್ಪಿ ಅವ್ರು ಬರ್ಬೇಕು. ಮೇಕಪ್ ಕಾಸ್ಟ್ಯೂಮ್ ದಯಾನ ಅವ್ರು ಬರ್ಬೇಕು. ಹರೀಶ್ ಅರಸಿ ಇಷ್ಟೊತ್ತಿದ್ರೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಒಂದು ವಿಶೇಷವಾಗಿ ಒಂದು ಧನ್ಯವಾದ ಹೇಳ್ಬೇಕು. ಕಾರಣ ಏನಂದ್ರೆ ಹೇಳ್ತೀನಿ, ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ ಕೆಲಸ ಮಾಡಿದ್ದು, ಇವತ್ತು 25ನೇ ನಿಮಿಷ ಆದರೂ ನಾನು ಸಂಗೀತವನ್ನು ನನ್ನನ್ನು ಪ್ರಮೋಟ್ ಮಾಡ್ತಿದ್ದೆ ನಿಜವಾಗ್ಲೂ. ಪ್ರೊಡ್ಯೂಸರ್ ಡೈರೆಕ್ಟರ್ ಸುನಿ ಸರ್ ಹೇಗೆ ಧನ್ಯವಾದ ಹೇಳ್ಬೇಕು ಅರ್ಥ ಆಗ್ತದೆ ಸರ್. ಏನಂದ್ರೆ ತುಂಬ ವರ್ಕ್ ಮಾಡ್ತೀವಿ ಸರ್ ಎಲ್ಲ ತುಂಬ. ಇಲ್ಲ ಸರ್, ಕೆಲಸವನ್ನು ಮೆಚ್ಕೊಂಡು ಮಾಡಿದ್ರೆ ಸರ್, ಒಂದು ಪಿಕ್ಚರ್ ರಿಲೀಸ್ ಅಂತ ಮುಗಿತಪ್ಪ ಇದೇ ಕೆಲಸ ಅಂತಾರೆ. ಬಟ್ ಇವತ್ತು ತುಂಬ ಪ್ರಮೋಟ್ ಮಾಡ್ತಾರೆ ಸರ್, ನನಗೆ ಇಷ್ಟೊಂದು ಯಾವ ಸಂಬಂಧವೂ ಇಷ್ಟೊಂದು ಕೆಲಸ ಮಾಡಿದ್ರೆ ಇಷ್ಟೊಂದು ಅಪ್ರಿಷಿಯೇಷನ್ ಸಿಕ್ಕಿಲ್ಲ ಸರ್. ಸುನಿ ಸರ್ ಅವ್ರಿಗೆ ಪ್ರಮೋಟ್ ಆ ನಿರ್ದೇಶಕ್ಕೆ ತಂದು ನನ್ನನ್ನು ಪ್ರಮೋಟ್ ಮಾಡೋಕ್ಕಿಂತ ಟೆನ್ ಟೈಮ್ಸ್ ನನ್ನ ಮಾಡ್ತಾರೆ ಸರ್. ಸುನಿ ಸರ್ ಥ್ಯಾಂಕ್ ಯು ಸೊ ಮಚ್. ತುಂಬಾ ಒಳ್ಳೇದಾಗ್ಲಿ ಸರ್ ಈ ಸಿನಿಮಾಯಿಂದ ಒಂದು ನೆಕ್ಸ್ಟ್ ಲೆವೆಲ್ ಹಿಟ್ಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಬಿಫೋರ್ ಐ ಸ್ಪೀಕ್ ಅಬೌಟ್ ಎನಿಥಿಂಗ್, ಡಿಯರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. 24/7 ಇ ವಾಸ್ ವಿತ್ ಅಸ್ ಆಸ್ ಅ ಸಪೋರ್ಟ್. ಸೊ ಯಾ, ನಾನೊಬ್ಬ ಮಲಯಾಳಿ, ಸೊ ಮ್ಯಾಕ್ಸಿಮಮ್ ಕನ್ನಡದಲ್ಲಿ ಮಾತಾಡೋಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ತಪ್ಪು ಅಂದಿದ್ರೆ ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಸೊ ನನಗೆ ಈ ಸಿನಿಮಾದಲ್ಲಿ ಎಡಿಟಿಂಗ್ ಚಾನ್ಸ್ ಕೊಟ್ಟಿರೋ ಸುನಿ ಸರ್ಗೆ, ರಮೇಶ್ ಸರ್ಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಶಿಲಂ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆಸ್ ಅ ಬ್ರದರ್ ಫಾರ್ ಮೀ. ಸೊ ಸ್ವೀಟ್ ಮಾಡುವಾಗ ನಾನೊಂದು ಆಸೆ ಹೇಳಿದೆ, ಈ ಇಡೀ ಈ ಮೂವಿ ಇಡೀ ಫ್ಯಾಮಿಲಿ ಜೊತೆ ನೀವು ಬಂದು ನೋಡಬೇಕು ಅಂತ. ನೀವೆಲ್ಲರೂ ಬಂದಿದೆ, ಅದಕ್ಕೆ 25 ಡೇಸ್ ಇದು ಹೋಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಮೂವಿ ನಾನು ಇಬ್ಬರು ಜನಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಒಂದು ಟು ದ ಪೀಪಲ್ ಹೂ ಆರ್ ಫಾಲೋಯಿಂಗ್ ದಿಯರ್ ಪ್ಯಾಷನ್, ಇನ್ನೊಂದು ಫಾರ್ ಆಲ್ ದ ಲವರ್ಸ್ ಅವ್ರೆ. ಇಫ್ ಯುವರ್ ಪ್ಯಾಷನ್ ಇಸ್ ಸಿನ್ಸಿಯರ್, ಇಫ್ ಯುವರ್ ಲವ್ ಇಸ್ ಸ್ಟ್ರಾಂಗ್, ಇದು ಕೊನೆಗೆ ಈ ಥರ ಸಕ್ಸಸ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಒಳ್ಳೆ ಸಕ್ಸಸ್ ಆಗಿ ಈ ಥರ ಬರುತ್ತೆ. ಎಂಡ್ ನೋಟ್ ವಿಲ್ ಬಿ ಯೋರ್ಸ್ ಆ್ಯಂಡ್ ಇಟ್ ವಿಲ್ ಬಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ನೋಡಿದಾಗ ನಮ್ಮ ಪಕ್ಕದ ಮನೇಲೇ ಯಾವುದೋ ನಮ್ಮ ನೇಬರ್ ಆಕ್ಟ್ ಮಾಡ್ತಿದ್ರೇನೋ ಅಥವಾ ಒಂದು ಪಕ್ಕದ ಮನೆ ಹುಡುಗನ ಫೀಲಿಂಗ್. ಅಷ್ಟು ಹತ್ರದವರಾಗಿ ಈ ಪಾತ್ರದ ಮೂಲಕ ನೀವು ಪ್ರತಿ ಮನೆ ಮನ ತಲುಪಿದ್ದೀರಾ ಸರ್, ಏನ್ ಹೇಳ್ತೀರಾ ಈ ಸಕ್ಸಸ್ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ. 25 ದಿನ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿದೆ. ಏನ್ ಖುಷಿ ಆಗುತ್ತೆ ಅಂದ್ರೆ, ಇದಂತರ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂದ್ರೆ ವಿತ್ ಒಂದು ಕ್ಲೀನ್ ಕಾಮಿಡಿ, ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಸಿನಿಮಾ ಹಿಟ್ ಆಗಿದೆ, ಅದೇ ತುಂಬಾ ಖುಷಿ ಆಗುತ್ತೆ. ಆಮೇಲೆ ತುಂಬಾ ಒಳ್ಳೆ ಜನರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ತುಂಬಾ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಸಿನಿಮಾನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಮ್ಯೂಸಿಕ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಈ ಸಿನಿಮಾದಲ್ಲಿ ಇರುವ ಪ್ರತಿಯೊಂದು ಟೆಕ್ನಿಷಿಯನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಖುಷಿಯ ವಿಚಾರ ಅಂದ್ರೆ, ನಾವು ಥಿಯೇಟರ್ಗೆ ಹೋದಾಗ ಲವರ್ಸ್ನ ನೋಡ್ಬೋದು, ಮಕ್ಕಳನ್ನ ನೋಡ್ಬೋದು, ತಾತ ಅಜ್ಜಿಗಳನ್ನ ನೋಡ್ಬೋದು, ಅಪ್ಪ ಅಮ್ಮ ಅಂದ್ರೆ ಇಡೀ ಫ್ಯಾಮಿಲಿನ ಥಿಯೇಟರ್ ನೋಡಿ ಅವರೆಲ್ಲ ಎಂಜಾಯ್ ಮಾಡಿ ಖುಷಿ ಪಡ್ತಿದಾರೆ ಅನ್ನೋದೇ ಒಂದು ದೊಡ್ಡ ಸಕ್ಸಸ್ ಅಂತ ಅನ್ಸುತ್ತೆ. ಸೊ ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಮ ಫಸ್ಟ್ ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಪ್ರಸನ್ನ ಅವರು ಇಂಥ ಒಳ್ಳೆ ಸ್ಟೋರಿನ ಬರ್ತಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ನಮ್ಮ ಸಿನಿಮಾನ ತಗೊಂಡು ಬಂದಿದ್ದಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ನಮ್ಮ ಹೊಸ ಟೆಕ್ನಿಷಿಯನ್ಸ್ನ ಈ ಸಿನಿಮಾದಲ್ಲಿ ಮೀಟ್ ಮಾಡಿದೆ, ನಮ್ಮ ಸಭಾ ಅವರಾಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ಮತ್ತು ನಮ್ಮ ಎಡಿಟರ್ ಆದಿ ಅವರಾಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಟರ್ಸ್ ಮಧು ಅವರು, ಆಮೇಲೆ ಶೀಲಂ ಅವರು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಇಷ್ಟೊಳ್ಳೆ ಆ್ಯಕ್ಟಿಂಗ್ನ ಇಷ್ಟೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೆಸ್, ನಮ್ಮ ಸಿನಿಮಾ ಫಸ್ಟ್ ಡೇ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದಿಂದ ಇಲ್ಲಿವರೆಗೂ ಪ್ರಮೋಟ್ ಮಾಡ್ಕೊಂಡು ತುಂಬ ಖುಷಿಯಿಂದ ಎಲ್ಲ ಫಂಕ್ಷನ್ಸ್ಗೂ ಬಂದು ನಮಗೆ ತುಂಬ ಹಾರೈಸಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್, ಥ್ಯಾಂಕ್ ಯು. ಸೊ ಅವ್ರಿಗೇನಂದ್ರು ಅದೇ ಮನೆಯಲ್ಲಿ, ಆಮೇಲೆ ದೊಡಪ್ಪ ಆಗಿರ್ಬೋದು, ಆಮೇಲೆ ತಂದೆ ಆಗಿರ್ಬೋದು, ಎಲ್ಲರೂ ಏನಂದ್ರು ಅಂದ್ರೆ ಈ ಸಿನಿಮಾಲಿ ನಿನ್ಗಿಂತ ಜಾಸ್ತಿ ಬರೀ ಅತಿಶಯ ಕ್ಯಾರೆಕ್ಟರ್ ಕಾಣಿಸುತ್ತೆ. ಸೊ ಅದು ನಮ್ಗೆ ತುಂಬ ಇಷ್ಟ ಆಯ್ತು, ಅದು ನಮ್ಗೆ ತುಂಬ ಖುಷಿ ಆಯ್ತು. ಆಮೇಲೆ ಇಡೀ ಸಿನಿಮಾದಲ್ಲಿ ಅಂದ್ರೆ ಎಲ್ಲದೂ ಇದೆ, ಅಂದ್ರೆ ಇಮೋಷನ್ಸ್ ತುಂಬ ಚೆನ್ನಾಗಿದೆ, ಕಾಮಿಡಿ ತುಂಬ ಚೆನ್ನಾಗಿದೆ, ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಇದೊಂದು ಸಿನಿಮಾ ಇದೆ ಅಂದ್ಬಿಟ್ಟು ಅವ್ರಿಗೆ ತುಂಬ ಇಷ್ಟ ಆಯ್ತು, ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು. ಹೆಂಗೆ ಹೇಳ್ತಾನೋ ಹೇಳಿದಕ್ಕೆ, ಚಿಕ್ಕ ವಯಸ್ಸಿಂದ ಬರೀ ಸಿನಿಮಾಗಳೇ ನೋಡಿದ್ದೀವಲ್ಲ, ಸೊ ಎಲ್ಲ ಥರ ಸಿನಿಮಾನೂ ಇಷ್ಟ. ಈಗ ಮಾಸ್ ಸಿನಿಮಾ ಅಂತೂ ನನಗೆ ಥಿಯೇಟರ್ಗೆ ಹೋಗಿ ನೋಡೋದು ತುಂಬ ಇಷ್ಟ. ಬಟ್ ಈ ಥರ ಸಿನಿಮಾ ಜರ್ನಿ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇಡೀ ಸಿನಿಮಾಲಿ ನಮ್ಮ
ನಮ್ಮ ಮೈಂಡ್ ಸೆಟ್ ಆ ಕ್ಯಾರೆಕ್ಟರ್ ತರ ಇರುತ್ತೆ, ತುಂಬಾ ಖುಷಿ ಖುಷಿಯಾಗಿರ್ತೀವಿ, ತುಂಬಾ ಜೋವಿಯಲ್ ಆಗಿರ್ತೀವಿ. ಸೊ ಆ ಜರ್ನಿ ಚೆನ್ನಾಗಿರುತ್ತೆ. ಸೊ ಈ ತರ ಸಿನಿಮಾ ಆಕ್ಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಎರಡು ಇಷ್ಟ ನಮಗೆ, ಮಾಸ್ ಸಿನಿಮಾನು ಇಷ್ಟ, ಆಮೇಲೆ ಈ ತರ ಒಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಇಷ್ಟ. ಬಟ್ ರಾಮ್ ಕಾಮ್ ನಂಗೆ ಯೂಶ್ವಲಿ ತುಂಬಾ ಇಷ್ಟ, ನೋಡಕ್ಕೂ ಆಗಿರ್ಬೋದು ಆಕ್ಟ್ ಮಾಡೋಕೆ ರಾಮ್ ಕಾಮ್ ನಂಗೆ ತುಂಬಾ ಇಷ್ಟ. ಒಂದು ಡೈಲಾಗ್ ತುಂಬಾ ಹತ್ರ ಆಗಿದೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆಲ್ಲ, ಅದು ನಿಮ್ಮ ಬಾಯಲ್ಲಿ ಬಂದಾಗ ಇಡೀ ಸಿನಿಮಾದಲ್ಲಿ ಒಂದು ರಿಪೀಟ್ ಮಾಡಲ್ ಹೇಳ್ತೀರಾ, ನನ್ನ ಹಾರ್ಟ್ ಅಲ್ಲಿ ಒಂದು ಫೀಲ್ ಇದೆ, ಆ ಫೀಲಿಗೆ ಒಂದು ಬೇಸ್ ಇದೆ ಅಂತ, ಆ ಡೈಲಾಗ್ ಬಗ್ಗೆ ಹೇಳ್ತೀರಾ, ಆ ಫೀಲ್ ಬಗ್ಗೆ ಹೇಳ್ತೀರಾ? ಆ ಫೀಲ್ ಬಗ್ಗೆ ಅದೇ ಯಾವ್ದೋ ಒಂದು ಇದ್ರಲ್ಲಿ ಹೇಳ್ತಾ ಇದೆ, ಲೈಫ್ ಒಂದು ಪ್ಲಾನ್ ಇರುತ್ತೆ, ಆಮೇಲೆ ನಮ್ದೊಂದು ಪ್ಲಾನ್ ಇರುತ್ತೆ, ಆ ಎರಡು ಪ್ಲಾನ್ ಒಂದಾಗ್ತಾಗ್ಲೇ ಸಕ್ಸಸ್ ಸಿಗೋದು ಅಂತ. ಸೊ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇದ್ದೇ ಇರುತ್ತೆ, ಆ ಪ್ರೀತಿನ ಹುಡುಕ್ಬೇಕು, ಅದು ನಮಗ್ ಸಿಕ್ಕಿದಾಗ ಆಚೆನೂ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಮೋಹನ್ ಕುಮಾರ್ ಕೆಡಿ ಅವರು ಬರಬೇಕು. ಕರೆಕ್ಟು ಟೈಮಿಂಗ್ ಬಂದ್ರೆ ಮೇಡಮ್, ನೆಕ್ಸ್ಟ್ ನಿಮ್ಮ ಹೆಸರೇ ಇತ್ತು. ಅರುಣಾ ಬಾಲರಾಜ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದ್ ನಿಮಿಷ ಮೇಡಮ್, ನಮ್ಮ ಒಂದೆರಡು ಮಾತನಾಡ್ತಾರ ಮೇಡಮ್, ಅಲ್ಲೇ ಇರಿ ಒಂದ್ ನಿಮಿಷ. ಮಂಜುನಾಥ್ ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಂದಿಲ್ಲ. ಸೂರ್ಯ ಪ್ರವೀಣ್ ಅವ್ರ ವೇದಿಕೆ ಮೇಲೆ ಬರಬೇಕು. ಬನ್ನಿ, ಸೂರ್ಯ ಪ್ರವೀಣ್ ಅವ್ರ ವೇದಿಕೆ ಮೇಲೆ ಬರಬೇಕು. ಶ್ರೀ ರಂಗರಾಜು ಅವರು, ಲೋಕಿ ಅವರು, ರಮೇಶ್ ನೀವಲ್ಲ ಸರ್, ನೀವು ನಿರ್ಮಾಪಕರಲ್ಲ, ಆಕ್ಟರ್ ರಮೇಶ್, ಹಾಗೆ ಸುಮೇಶ್ ಅವರು, ಚೈಲ್ಡ್ ಆಕ್ಟ್ರೆಸ್ ಲಕ್ಷ್ಯ ರಾಜ್ ಸರ್, ಬನ್ನಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವಿನಯ್ ಸರ್. 25 days, 50 days ಆಗ್ಲಿ, 50 days, 100 days ಆಗ್ಲಿ, ಎಲ್ಲರೂ ಬರ್ಬೇಕು ನಾನು ವಿಶ್ ಮಾಡ್ತಾ ಇದ್ದೀನಿ. ಅರುಣ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಸಂಭ್ರಮಾಚರಣೆಗೆ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನ ಮತ್ತೆ ನಾನು ಖುಷಿಯಾಗಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕೈಗೆ ಮೈಕ್ ಕೊಟ್ಟು ಮಾತಾಡಿ ಅಂತ ಹೇಳಿರೋದ್ರಿಂದ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಸಿನಿಮಾನ ನಮ್ಮ ರಮೇಶ್ ಸರ್ ಮಾಡಿದ್ರು, ನಮ್ಮ ಸುನಿ ಸರ್ ನಿರ್ದೇಶನ ಮಾಡಿದ್ರು, ವಿನಯ್ ಅವ್ರು ಆಕ್ಟ್ ಮಾಡಿದ್ರು, ನಾನು ಆಕ್ಟ್ ಮಾಡಿದ್ದೀನಿ. ಆದರೆ ಅದನ್ನು ಜನಕ್ಕೆ ಮುಟ್ಸಿದ್ದು ನೀವುಗಳು. ನಾವೆಲ್ಲ ಕೇಳ್ಕೊಂಡ್ವಿ, ಆದರೆ ನೀವು ಅದನ್ನು ಮುಟ್ಸಿದ್ರಿ. ನಿಮ್ಮ ಕೆಲಸನ ತುಂಬ ಭರ್ಜರಿಯಾಗಿ ಮಾಡಿದ್ದೀರಿ. ಪತ್ರಿಕಾ ಮಿತ್ರರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು. 25 ದಿನದಷ್ಟೇ ಅಲ್ಲ, ನಾವು 100 ದಿನದ ಸಂಭ್ರಮನು ಈ ಥರನೇ ಆಚರಣೆ ಮಾಡಬೇಕು ದೊಡ್ಡದಾಗಿ ನಿಮ್ಮೆಲ್ಲರ ಜೊತೆ ಅಂತ ನಾವೆಲ್ಲರಿಗೂ ಆಸೆ ಇದೆ. ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೀನಿ, ಹೇಳೋಕ್ಕೂ ಇಷ್ಟಪಡ್ತೀನಿ. ಆ್ಯಂಡ್ ಇದು ಅದಾಗಬೇಕು ಅಗೇನ್, ಮತ್ತೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಮತ್ತು ಎನ್ಕರೇಜ್ಮೆಂಟ್ ಬೇಕೇ ಬೇಕು. ಅದರಿಂದ ನಿಜವಾಗ್ಲೂ ಜನಕ್ಕೆ ರೀಚ್ ಆಗುತ್ತೆ. ಯಾವುದೇ ಒಳ್ಳೆ ಸಿನಿಮಾ ಆದರೂ 4 ಜನಕ್ಕೆ ರೀಚ್ ಆಗ್ಬೋದು ಅಥವಾ ಅದು ಹೋಗೋಕ್ಕೆ ಸಾಧ್ಯ ಆಗ್ತಾ ಇರೋದು ಇವಾಗಿನ ಸಮಯದಲ್ಲಿ ಮೀಡಿಯಾ ಮೂಲಕ ಮಾತ್ರನೇ. ಅದನ್ನು ನಿಮ್ಮೆಲ್ಲರೂ ಸಹಕಾರದಿಂದ ದಯಮಾಡಿ ನಮ್ಮ ಸಿನಿಮಾ 100 ದಿನದತ್ತ ಹೋಗೋ ಥರ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಂಡ್ ನಮ್ಮ ಸಿಂಪಲ್ ಸುನಿ ಇವಾಗ ಗ್ರ್ಯಾಂಡ್ ಸುನಿ ಆಗಿ 100 ಡೇಸ್ ಫಂಕ್ಷನ್ಗೆ ಬರೋದಕ್ಕೆ ಹೆಲ್ಪ್ ಮಾಡೋದಾಗುತ್ತೆ. ಈ ಸಿನಿಮಾದಲ್ಲಿ ನಾನು ತಾಯಿ ಪಾತ್ರ ಮಾಡಿರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಸಿನಿಮಾ ತಂಡ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ವೀರ್ ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಹೋದ್ರು ನಿಮ್ಮ ಮ್ಯೂಸಿಕ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾ ತಂಡದ ಗೆಲುವಿಗೆ ಮತ್ತೊಮ್ಮೆ ಜೈ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
ಮಾತಾಡಿದೀವಿ, ನಿಮ್ದೇ ಒಂದು ವ್ಯಾಖ್ಯಾನ ಇರುತ್ತೆ ಅದಕ್ಕೆ, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಡಿಫೈನ್ ಆಗ್ತಾ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಅಷ್ಟೊಂದು ಸಕ್ಸಸ್ ಮಾಡಿದಾಗ ಅದು 75 ಡೇಸ್ಗೆ ಮಾಡಿದ್ದ. ಆ ಪಾಯಿಂಟಲ್ಲಿ ನನಗೆ 100 ಡೇಸಿಗೆ ಮಾಡಬೇಕು ಅಂತ ಇತ್ತು, ಬಟ್ ನಾವು ಸುವರ್ಣ ಕಮಿಟ್ ಆಗ್ಬಿಟ್ಟಿದ್ದ ಅಂದರೆ ಟಿ ವಿ ರೇಟ್ಸ್ ಕೊಡೋಕ್ಕೆ. ಆವಾಗ ಒಂದು ನೀವು ಫಂಕ್ಷನ್ ಮಾಡಲೇಬೇಕು ಅಂತ ಒಂದು ನಾವು ಒಪ್ಪಂದಕ್ಕೆ ಬಂದಿದ್ದ. ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟಾಗಿ 75 ಡೇಸಿಗೆ ಮಾಡಿದ್ದೆ. ಸೊ ಇಲ್ಲ ಇಲ್ಲ, 75 ಡೇಸ್ ಫಂಕ್ಷನ್ ಬಿಟೀಲ್ ಚೌಡಯ್ಯ ಹಾಲಲ್ಲಿ ಮಾಡ್ತಾ. ನಾವಂದ್ರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದ, ಟಿ ವಿ ರೇಟ್ಸ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ. ಆ ಕಾರಣಕ್ಕಾಗಿ 100 ಡೇಸ್ ಮಾಡಬೇಕು ಅಂತ ನನ್ನ ಅನುಕೂಲ ಇದ್ರು ಬಿಫೋರೇ ಮಾಡಿದ್ವು 75 ಡೇಸ್. ಆಮೇಲೆ ಶೂಟ್ ಹೋಗ್ಬೇಕಾಯ್ತು, ನಾವು ಉಳಿದಿರೋ ಶೂಟ್ ಹೋಗ್ಬೇಕಾಯ್ತು ಆಸ್ ಪ್ರೊಡಕ್ಷನ್, ಅದಕ್ಕೆ ಬೇಗ ಮಾಡಿದ್ವು. ಸೊ ಅದಾದಮೇಲೆ ಅಂದರೆ ನಿಮಗೆ ಇವತ್ತು 100 ಡೇಸ್ ಫಂಕ್ಷನ್ಗಳು, 50 ಡೇಸ್ ಫಂಕ್ಷನ್ ಆಗ್ತಾ ಬಂತು. ಇವತ್ತು ಹೆಂಗಿದೆ ಅಂದರೆ ಯಾರೋ ಟಿ ವಿ ಚಾನಲ್ ಅವ್ರು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ, ಜನ ಅಟ್ಲೀಸ್ಟ್ ಒಂದು ನೋಡಕ್ಕೆ ಇಷ್ಟು ಜನ ಬಂದಿದ್ದಾರೆ. ಈ ರೀತಿವಾದ್ರೆ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳಕ್ಕೆ ಅಂದರೆ ನಾವೇ ಡಿಸೈಡ್ ಆಗಿದ್ದೀವಿ. ಸೊ ಫಸ್ಟ್ ವೀಕ್ ಆದಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ, ರಿವ್ಯೂಸ್ ಬರ್ತಾ ಇದೆ ಬಟ್ ಜನ ಏನು ಇಷ್ಟೇ ಇದ್ದಾರೆ, ಹಿಂಗೆ ಇದನ್ನು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದಾ, ಏನು ರಿಟರ್ನ್ಸ್ ಆಗ್ತಿದೆಯಾ ಅಂತ. ಸೆಕೆಂಡ್ ವೀಕ್ ಆದಮೇಲೆ ಮತ್ತೆ ಹೌಸ್ಫುಲ್ ಶೋಸ್ಗಳು ನೋಡ್ತೀವಿ, ನಮಗೆ ಡೌಟಲ್ಲಿ ಇರ್ತೀವಿ ಆ ವೀಕೆಂಡ್ ಹೆಂಗಾಗುತ್ತೆ ಯಾಕಂದರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ. ಥರ್ಡ್ ವೀಕ್ ಆದಮೇಲೆ ನಮ್ಮದು ಓ ಟಿ ಟಿಗಿಂದ ಕಾಲ್ಗಳು ಬರುತ್ತೆ, ಟಿ ವಿ ರೇಟ್ಸ್ ಅವರು ಕಾಲ್ ಬರ್ತಾರೆ, ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ. ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ ಓಕೆ ನಮ್ಮದು ರಿಟರ್ನ್ಸ್ ಆಗ್ತಿದ್ದಾವೆ ಮತ್ತೆ ಇದು ಅಂತ. ಸೊ ಫೋರ್ತ್ ವೀಕು ಹೌಸ್ಫುಲ್ ಹೋದಾಗ ನಿನ್ನೆಗೆ 25 ಡೇಸು, ನಿನ್ನೆ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ, ವೀರೇಶ್ವರಿ ಹೌಸ್ಫುಲ್ ಆಗಿದೆ ಅಂದರೆ ರೆಡ್ ಆಗೋದು ಬೇರೆ, ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದರೆ ಖುಷಿ ಆಗುತ್ತೆ, 1 ಕೋಟಿ ನೋಡಿದಷ್ಟು ಅಂತ. ನಮಗೆ 1 ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ ಸರ್, ರೆಡ್ ನೋಡಿದ್ವಿ ಬುಕ್ ಮೈಶೋಲಿ, ನಮ್ಮಲ್ಲಿ ಎಲ್ಲಾದರೂ 1 ಕೋಟಿ, ನಮ್ಮ ಮನೇಲಿ ಅಂತ ನಾವು ನೋಡಿಲ್ಲ 1 ಕೋಟಿ. ಸೊ ಅಫ್ಕೋರ್ಸ್ ಈಗ ಖುಷಿಲಿ ಇದ್ದೀವಿ ಅಂದರೆ ರಿಟರ್ನ್ಸ್ ಆಗಿದೆ, ಪ್ರಾಫಿಟ್ ಎಷ್ಟು ಏನು ಅಂದರೆ ಇನ್ನೂ ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಇನ್ನೂ ಕೆಲವು ರೇಟ್ಸು ಹೋಗಿಲ್ಲ ಅಂದರೆ ನಾವು ಡಿಸೈಡ್ ಮಾಡಿದ್ದೀವಿ ಥಿಯೇಟ್ರಲ್ಲಿ ಹೋಗ್ತಿದೆ ಅಟ್ಲೀಸ್ಟ್ 50 ಡೇಸ್ವರೆಗೂ ಹೋಗಲಿ ಅಂತ. ಅರುಣಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ, 100 ಡೇಸ್ ನಾವೇ ಓಡಕ್ಕೆ ಬಿಡಲ್ಲ, ನಾವೇ ಓ ಟಿ ಟಿ ಮತ್ತೆ ಟಿ ವಿ ರೇಟ್ಸಿಗೆ ಕೊಟ್ಬಿಡ್ತೀವಿ. ಸೊ ಜನಕ್ಕೆ ಇನ್ಮೇಲೆ ಹೇಳಬೇಕು ಪಕ್ಕ 100 ಡೇಸ್ ಅನ್ನೋದು ಬಿಟ್ಬಿಡಿ, ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ 50 ಡೇಸಿಗೆ ಟಿ ವಿ ಹಾಕಕ್ಕೆ. ಸೊ ಅದು ಬಿಟ್ಟು ಹೇಳೋದಾದ್ರೆ ಕಿರ್ಸಮ್ಮ ಸರ್ ನನಗೂ ಕಣ್ಣಲ್ಲಿ ನೀರಿದೆ, ಬಟ್ ನಮ್ಮ ಕ್ಯಾಮರಾ ಮುಂದೆ ಹೇಳಲ್ಲ, ನಿಮ್ಮ ಎಫರ್ಟಿಂಗ್ ನಾನು ತುಂಬ ಅಂದರೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಡೇ ಆ್ಯಂಡ್ ನೈಟ್ ನೀವು ಎಲ್ಲ ಟೆಕ್ನಿಷಿಯನ್ಸ್ ಡೇ ಆ್ಯಂಡ್ ನೈಟ್ ಎಫರ್ಟ್ ಹಾಕ್ತಾರೆ, ಬಟ್ ಸರ್ ಅಂದರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳೋಕ್ಕಾಗ್ದಿರೋ ನಾ ಪ್ರೊಡ್ಯೂಸರ್ ಥ್ರೂ ಹೇಳ್ತಿ. ಸೊ ಈ ರೀತಿವೆಲ್ಲ ಚೇಂಜಸ್ಗೆ ಅಂದರೆ ಸಿನಿಮಾ ಗೆಲ್ಲಬೇಕು ಅನ್ನೋದು ಎಲ್ಲದಕ್ಕೂ ಎಫರ್ಟ್ ಆಗಿದ್ರೆ. ಸರ್ ನಲ್ವತ್ತೈದು ಮೂವಿ ಮಾಡಿದ್ರೆ ಯಾವಾಗಲೂ ಇದು ಹೇಳ್ದಾಗ ನಂಗೆ ಶಾಕ್ ಆಗ್ತಿರುತ್ತೆ ಈ ನಂಬರ್ಸ್ ಅಂದ್ರೆ ಇಷ್ಟು ಮೂವಿ ಮಾಡಿದ್ರು ಅಂತ. ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್, ಕಾರಂಜಿ ನಾನು ಇನ್ನೂ ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಆ ಫಿಲಮ್ಗೆಲ್ಲ ಬೇರೆ ಫಿಲಮ್ಗೆ ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸೆಟ್. ಸೊ ಆ ಸಾಂಗ್ಸ್ ಕೇಳಿ ಕುಂಬಾರ್ ಅಕ್ಕಿ ಅಂತ ಶಿಶುನಳ ಶರೀಫ್ರದ್ದು ಅವಾಗಲೇ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ, ನನಗೆ ಹ್ಯೂಜ್ ಫ್ಯಾನ್ ಆಗಿದೆ. ಸೊ ಅವ್ರಿಗೆ ಅವಾರ್ಡ್ ಬರುತ್ತಾ ಬಿಡುತ್ತಾ ಸೆಕೆಂಡ್ರಿ, ಒಂದು ಮೀಮ್ ಪೇಜು ಅಥವಾ ಜನ ಹಿಂಗೆ ಹೇಳ್ತಾರೆ ಅಂದರೆ ಅದೇ ನಿಮಗೆ ದೊಡ್ಡ ಅವಾರ್ಡು. ಅವಾರ್ಡ್ ಈಗೆಲ್ಲ ಬೇರೆ ಥರನೂ ಡಿಸೈಡ್ ಆಗುತ್ತೆ, ಬಟ್ ನಿಮಗೆ ಜನ ಕೊಟ್ಟಿದ್ದಾರೆ ಅಂದರೆ ಅದೇ ಅವಾರ್ಡು, ಅದು ಬಿಟ್ಟು ಬೇರೆ ಇದ್ದಂಗಿಲ್ಲ. ಅದು ಬಿಟ್ಟು ಹೇಳೋದಾದರೆ ಸರಿ ಹೇಳ್ದಂಗೆ ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಇಷ್ಟೇ ಸೆಂಟ್ರಲ್ಲಿ 25 ಡೇಸ್ ಹೋಗಿದ್ದು. ಅದು ಬಿಟ್ಟು ಔಟ್ ಆಫ್ ಇದೇ ಓನರ್ ಕೆನಡಾದಲ್ಲಿ ರಿಲೀಸ್ ಮಾಡಿದ್ರು, ಯು ಎಸ್ ಎಲ್ಲಿ ಈ ವೀಕ್ ರಿಲೀಸ್ ಆಗ್ತಿದ್ದೇವೆ, ಒಂದು 50 ಸೆಂಟ್ರ್ ಮೇಲೆ ರಿಲೀಸ್ ಆಗ್ತಿದೆ ಯು ಎಸ್ ಎ. ನೆಕ್ಸ್ಟ್ ವೀಕ್ ವಿನಯ್ ಸರ್ ಹಾಂಗ್ಕಾಂಗ್ ಹೋಗ್ತಿದ್ರು, ಅಲ್ಲಿ 317 ಜನ ನೋಡ್ತಾ ಇದ್ರು, ಒಂದು ಹಾಲ್ ಅವರೇ ಪ್ರೀ ಬುಕ್ ಮಾಡಿಕೊಂಡು ವಿನಯ್ ಸರ್ನ ಕರೆಸ್ಕೊತಾ ಇದ್ದಾರೆ. ಸಿಂಗಾಪುರಲ್ಲಿ ಈ ವೀಕ್ ಹೋಯ್ತು, ಅಲ್ಲಿನ ಜನ ರೆಸ್ಪಾನ್ಸ್ ಅಲ್ಲಿ ತುಂಬ ಚೆನ್ನಾಗಿದೆ. ಸೊ ಫಾರಿನ್ನಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಹೋಗ್ತಿದ್ದಾರೆ. ಔಟ್ ಆಫ್ ಸ್ಟೇಟ್ ಪಿ ವಿ ಆರ್ ಅವ್ರು ರಿಲೀಸ್ ಮಾಡಿದ್ರು, ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಏನು ಸಿಗಲಿಲ್ಲ ನಮಗೆ. ಹೈದರಾಬಾದ್ ಒಂದಷ್ಟು ಔಟ್ಸ್ಕೂಲ್ ಶೋಸ್ ಅದು, ಚೆನ್ನೈ ಒಂದು ಡೀಸೆಂಟ್ ಆಗಿತ್ತು, ಬಾಂಬೆ, ಪುಣೆ ರಿಲೀಸ್ ಆಯಿತು. ಇಷ್ಟು ಬಿಟ್ಟು ಥಿಯೇಟ್ರಿಕಲ್ ಎಲ್ಲಿ ಓಪನಿಂಗ್ ತುಂಬ ಚೆನ್ನಾಗಿ ತಗೊಂತು ಅಲ್ಲಿ ಇವತ್ತಿಗೂ ರನ್ ಆಗ್ತಿದೆ. ಬೆಂಗಳೂರು ತುಂಬ ಚೆನ್ನಾಗಿ ತಗೊಂತು, ಪ್ರೊಡ್ಯೂಸರ್ ಸರ್ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಿಂಗ್ ಓಪನಿಂಗ್ ಅವ್ರು ಕೊಟ್ಟರು, ಅಲ್ಲಿ ಮೋಟಕ್ ಆಗಿ ಆಗಿ ಅಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ. ಹುಬ್ಳಿ ಚೆನ್ನಾಗಿ ತಗೊಂತು, ದಾವಣಗೆರೆ ಚೆನ್ನಾಗಿ ತಗೊಂತು, ಎಲ್ಲೆಲ್ಲಿ ಓಪನಿಂಗ್ ಬಂದು ಜನ ನೋಡಿದ್ರು ಅಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ಇಲ್ಲಿ ಸ್ವಲ್ಪ ಡೀಸೆಂಟಾಗಿ ಓಪನಿಂಗ್ ತಗೊಂತು ಅಂದರೆ ಮೌಟಕ್ ಆಗೋಕ್ಕೆ ಗ್ಯಾಪ್ ಸಿಕ್ಕಿಲ್ಲ ಅಲ್ಲಿ, ಯಾಕಂದರೆ ನಮ್ಮ ಫಿಲಮ್ ರಿಲೀಸ್ ದಿಸ್ ಅಲ್ಲ 11 ಫಿಲಮ್ ರಿಲೀಸು. ಸೊ ಅದ್ರ ನೆಕ್ಸ್ಟ್ ವೀಕ್ 6 17 ಫಿಲಮ್ ರಿಲೀಸು. ಒಂಚೂರು ಹಿಂಗೆ ಶೋ ಕಮ್ಮಿ ಆಗಿ ಜನ ಕಮ್ಮಿ ಆಗ್ತಿದೆ ಅಂದರೆ ಇನ್ನೊಬ್ಬ ಬಾಡಿಗೆ ಕೊಡೋಕೆ ರೆಡಿ ಇರ್ತಾನೆ. ಸೊ ಕಷ್ಟ ಇದೆ ಥಿಯೇಟ್ರ್ ಉಳಿಸ್ಕೊಳ್ಳೋದು.
ಶುಕ್ರವಾರ ಡಮ್ ಆಗೋದು, ಶನಿವಾರ ಬಂದ್ರೆ ನಾನು ಯಾವ ಫಿಲಮ್ನು ಬ್ಲೇಮ್ ಮಾಡಲ್ಲ. ನಾನು ಒಬ್ಬ ಹೊಸಬಂತರನೇ, ಈಗ ನೆಕ್ಸ್ಟ್ ಫಿಲಮ್ ಅಂದ್ರೆ ಹೊಸಬ್ರು ಜೊತೆನೆ ಬರ್ತಿರೋದು, ಹೊಸ ಫಿಲಮ್ ಆಗುತ್ತೆ, ತಿರ್ಗಾ ಶನಿವಾರ ಬಂದವರು ಶೋ ಸ್ಟಾರ್ಟ್ ಆಗುತ್ತೆ. ಸೊ ಅದಂಗೆ ಎಲ್ಲ ಲ್ಯಾಂಗ್ವೇಜು ಕ್ಲಿಯರ್ ಕಟ್ ಡಬ್ ಮಾಡಿದೀವಿ ಅಂದ್ರೆ ಅದ್ರದೇ ಈಗ ಒಕ್ಕ ಸರಳ ಪ್ರೇಮ ಕಥ ಹಂಗೆ ಆ ಲ್ಯಾಂಗ್ವೇಜ್ ಅಲ್ಲೇ ಓಟಿಟಿಲ್ ಬರುತ್ತೆ. ಸೊ ಅಲ್ಲಿ ರಿಲೀಸ್ ಆಗಿರೋದ್ರಿಂದ ಪ್ರೆಸ್ ಮೀಟ್ ಏನು ಮಾಡಲ್ಲ, ಜಸ್ಟ್ ಸೋಷಿಯಲ್ ಮೀಡಿಯಾ ಪೇಜಸ್ಗಳಿಗೆ ಒಂದಷ್ಟು ಹೇಳಿ ಈ ರೀತಿ ಫಿಲಮ್ ರಿಲೀಸ್ ಆಗಿದೆ ಅಂತ, ಅಲ್ಲಿನವರೆಗೂ ನೋಡೋಸಕ್ಕೆ ಟ್ರೈ ಮಾಡ್ತಿರ್ತೀವಿ. ಅಂದ್ರೆ ನಮ್ದು ಸೇರಿಲ್ಲ ಇದು ನೋಡೋಣ. ಪ್ರಸನ್ನ ಅವ್ರು ಇನ್ನೊಂದು ಕತೆ ಕೊಟ್ರೆ ವಿನಯ್ ಸರ್ ಆಫ್ ಕೋರ್ಸ್ ನಮ್ ಜೊತೆ ಮಾಡಕ್ ಖುಷಿ ಇರ್ತಾರೆ, ಗೊತ್ತಿಲ್ಲ. ಪ್ರಸನ್ನ ಸರ್ ಡಿಸೈಡ್ ಮಾಡ್ಬೇಕು, ಆಫ್ ಮಾಡ್ ಎಲ್ಇಡಿ ಆಫ್ ಮಾಡ್ಬೇಕು. ಇದು ಈ ಸಿಂಗಾಪುರ್ ಅಲ್ಲಿ ನೋಡಿದ್ರು ಅದು ಸರ್ ಅವರು ಬರ್ತಾರೆ ನೆಕ್ಸ್ಟ್ ಮಾತಾಡಕ್ಕೆ. ಪ್ರಸನ್ನ ಸರ್ ಹೇಳ್ಬೇಕು, ಅವರು ಮಲ್ಲಿ ಅಂತ ಒಂದು ಕತೆ ಬುಕ್, ಮಲ್ಲಿ ಮಲ್ಲಿಗೆ ಅಂತ ಒಂದು ಕತೆ ಬುಕ್ ರಿಲೀಸ್ ಆಗಿತ್ತು. ನೀವು ಓದ್ಲೇಬೇಕು, ನೀವು ಓದ್ಲೇಬೇಕು ಅಂತ ಕೊಡ್ತಿದ್ರು ರಿಲೀಸ್ ಟೈಮಲ್ಲಿ. ರಿಲೀಸ್ ಒಂದು 5 ದಿನ ಇದ್ದಂಗೆ ಅನ್ಸುತ್ತೆ. ನಾನು ಆ ಟೈಮಲ್ಲಿ ಎಲ್ಲ ಓದಕ್ಕಾಗುತ್ತೆ ಸರಿ ಅಂತ ಒಂದಷ್ಟು ಪೇಜ್ಗಳು ಓದ್ತೇನೆ ಇದೆ, ಫೋರ್ಸ್ ಮಾಡ್ತಿದ್ರು, ಇಲ್ಲ ನೀವು ಓದ್ಲೇಬೇಕು ನಿಮಗೆ ಅಂತ. ಸರಿ ಓದ್ದೆ, ಏನು ಕತೆ ಅದು ಒಂದಿಷ್ಟು ಹೇಳ್ತೀನಿ. ಏನು ಅಂದರೆ ಹೀರೋ ಫಸ್ಟ್ ನೈಟ್ ಆಗಬೇಕು, ಅದು ಕತೆ ಅದು. ನಾನು ಫುಲ್ಲು ಶಾಕು, ಹೀರೋ ಹೆಸರು ಸುನಿಲ್ಲು, ಏನಿದು ಇದು ಕೇಳ್ತಾರ ನನಗೆ ಓದಬೇಕು ಅಂತ. ಇವರು ಆ ಕತೆ ಹೇಳಿದ್ದು ನಾನು ಕೇಳ್ತಿದ್ದು, ನನಗೆ ಹೇಳಿದ್ರು ತುಂಬ ಹಿಂದೆ, ನನಗೆ ಅಷ್ಟು ನೆನಪಿರಲಿಲ್ಲ. ನಾನು ಆಮೇಲೆ ಕೇಳಿದೆ, ಸರ್ ಇದು ನಾನೇ ಯಾಕೆ ಓದಬೇಕು, ಇದೇನು ಅಂತ. ಯಾಕಂದ್ರೆ ಇದು ಬಿಫೋರ್ ನನ್ನ ಲವ್ ಮದುವೆ ಆಗೋ ಬಿಫೋರ್ ಸಿಂಪಲ್ ಎಂಬ ಟೈಮಲ್ಲಿ ನಡೀತಾರೆ. ಸೊ ಅವಾಗ ನನ್ನ ಪ್ರೊಡಕ್ಷನ್ಗೆ ಬಂದು ಪಿಚ್ ಮಾಡಿದ್ರು, ಸರ್ ನನಗೆ ಯಾಕೆ ಹೇಳ್ತಾ ಇದ್ರಿ ಕತೆ ಇದೇನು ಅಂತ. ಆಮೇಲೆ ಅವರು ಹೇಳಿದ್ರು ಸುನಿಲ್ ಸುಧಾಕರ್ ಅಲ್ಲಿ, ಸುನಿಲ್ ಕುಮಾರ್ ಸುಧಾಕರ್ ಅನ್ನೋರು ರಿಯಲ್ ಲೈಫ್ ಸ್ಟೋರಿ ಅಂತ. ಸೊ ತುಂಬ ಚೆನ್ನಾಗಿದೆ ಬುಕ್ ಅದು, ಅದು ನಾವು ಮುಂದೆ ಸಿನಿಮಾ ಮಾಡ್ಬೋದು. ಇಲ್ಲ ಇಲ್ಲ ಇಲ್ಲ, ನನ್ನ ಮದುವೆ ಫಸ್ಟ್ ನೈಟ್ ಎಲ್ಲ ಆಗಿದೆ, ನಾನು ಹಿಂಗೆ ಮಾಡ್ತೀನಿ, ನಾವು ಮುಂದುವರೆದಿದ್ದೀವಿ, ನಾವು ಆ್ಯಕ್ಟ್ ಮಾಡೋದು ಇಲ್ಲ. ಹೌದು, ಅವರು ಸಭ್ಯದ ಕರ್ನಾಟಕದ ಬರ್ತಿದ್ದಾರೆ. ಸೊ ಇಲ್ಲ 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 ಸರ್, ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಅವ್ರ ಬುಕ್ ರಿಲೀಸ್ ಆಯ್ತು ಅಂತ ಹೇಳಿದ್ದಾರೆ. ನೋಡಿ, ಒಂದು ಸಿನಿಮಾ ಸಕ್ಸಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಒಂದಷ್ಟು ಅಂದ್ರೆ ಈಗ ನಾನೇ ಇರ್ಬೋದು, ನಾನು ದುಡ್ಡು ಬಂತು ಅಂದ್ರೆ ಒಂದ್ ಮನೆ ತಗೊಳ್ಳೋಣ, ಕಾರ್ ತಗೊಳ್ಳೋಣ ಅಂತ ಅನ್ಕೋತೀವಿ. ಇನ್ನೊಬ್ರು ವಿನಯ್ ಸರ್ ಅನ್ನು ಇನ್ನೊಂದು ಜಮೀನ್ ತಗೊಳ್ಳೋಣ, ಪೆಟ್ರೋಲ್ ಪಂಪ್ ಮಾಡೋದ ಅನ್ಕೋತೀವಿ. ಒಬ್ಬ ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬಂದ್ರೆ ಇನ್ನೊಂದು ಸಿನಿಮಾನೇ ಮಾಡೋಣ ಅಂತ ಅನ್ನೋದು, ಪ್ರೊಡ್ಯೂಸರ್ಗೆ ಮಾತ್ರ ದುಡ್ಡು ಬಂದ್ರೆ ಇನ್ನೊಂದು ಸಿನಿಮಾ ಮಾಡೋದು. ಸೊ ಈ ರಮೇಶ್ ಸರ್ಗೆ ಇದು ಗೆದ್ದಿರೋದ್ರಿಂದ ನಂದು ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿತ್ತು. ಸರ್ ಸರ್ ತೋರಿಸೋ ಟೈಮಲ್ಲಿ ಒಂದು 50% ಕಂಪ್ಲೀಟ್ ಆಗಿತ್ತು. ಸೊ ನಾನು ಸುಮ್ಮನೆ ಒಂದು ದಿವಸ ತೋರಿಸ್ತೆ, ಸರ್ಗೆ ನೋಡಿ ಇಷ್ಟ ಆಯಿತು, ಸರಿ ಡಿಸೈಡ್ ಮಾಡೋಣ ಅಂತ ಹೇಳಿದರು. ಬಟ್ ಈ ಫಿಲಮ್ ರಿಸಲ್ಟ್ ಆದಮೇಲೆ ಸಿನಿಮಾ ಅದನ್ನು ಪರ್ಚೇಸ್ ಮಾಡಿ ಸರ್, ಸರ್ ಅದನ್ನು ಮಾಡ್ತಾರೆ. ಅದು ಬಿಟ್ಟು ಈಗ ಪ್ರೊಡಕ್ಷನ್ ಡಿಸೈನರ್ ಒಬ್ರು ದಿಲೀಪ್ ಅಂತ ಇದ್ರು ಇಲ್ಲಿ ನಮ್ಮ ಜೊತೆ ಬಂದಿದ್ದ ಅವಾರ್ಡ್ ತೊಗೊಂಡ್ರು. ಸೊ ಅವರು ಡೈರೆಕ್ಷನ್ ಮಾಡಿ, ಅವ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತಾಯಿದ್ರೆ. ಈ ರೀತಿ ಒಂದು ಪ್ರೊಡ್ಯೂಸರಿಂದ ಒಂದು 3-4 ಮೂವಿಗಳು ಬೆಳಕಿಗೆ ಬರುತ್ತೆ. ಸೊ ಅದು ರಿಯಲ್ ಸಕ್ಸಸ್ ಅಂತ ನಾನು ಹೇಳಕ್ಕೆ ಅಫ್ಕೋರ್ಸ್ ಒಂದು ಹಾಕಿದ ಮೇಲೆ ಸಕ್ಸಸ್. ಈಗ ರಿಟರ್ನ್ ಬಂತು ಅಂದ್ರೆ ಓಕೆ, ಸಕ್ಸಸ್ ಆದ್ರೆ ರಿಟರ್ನ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ಮೂವೀಸ್ ಅಲ್ಲಿ ಗೊತ್ತು ನಮ್ಗೆ, 100 ಮೂವಿಗೆ 10 ಮೂವಿ ದುಡ್ಡು ರಿಟರ್ನ್ ಬಂದ್ರೆ ದೊಡ್ಡ ಸಕ್ಸಸ್. ಸೊ ಅದರಿಂದ ಹೌದು ಯತೀಶ್ ಸರ್ ಅಂತ ಒಬ್ರು ಪ್ರೊಡಕ್ಷನ್ ಶುರು ಮಾಡಿದ್ರು. ಸೊ ಅವ್ರದ್ದು ನಾನು ಮಧ್ಯ ಸ್ವಲ್ಪ ಸ್ಲೋ ಮಾಡಿದೆ, ಬೇರೆ ಪ್ರಾಜೆಕ್ಟಿಗೆ ಬಂದಿದ್ದಕ್ಕೆ ಸ್ಲೋ ಮಾಡಿದೆ. ಅಂದ್ರೆ ನಾನು ಮಸ್ತ್ ಇನ್ವೆಸ್ಟರ್ ಇದ್ದೆ. ಸೊ ಅದಾದ್ಮೇಲೆ ಯತೀಶ್ ಸರ್ನ ಇಲ್ಲ ಬೇರೆ ಪ್ರಾಜೆಕ್ಟ್ ಹೋಗ್ತಾ ಇದ್ರು. ಸೊ ಅವಾಗ ಅವ್ರಿಗೆ ರಿಟರ್ನ್ ಮಾಡಿ ಸರ್ ಈಗ ಈ ಮೂವಿ ಆದ್ಮೇಲೆ ಅದನ್ನ ನೋಡಿ ವಿನಯ್ ಸರ್ ಒಪ್ಕೊಂಡಿದ್ ಅಂದ್ರೆ ಫಸ್ಟ್ ಡೇ ಇಂದ ಅವರು ಅವ್ರು ಮೋಸ್ಟ್ಲಿ ನಾನು ತುಂಬಾ ಬೈಕೊಂಡಿರ್ತಾರೆ, ಇಷ್ಟ ಅವ್ರು ಯಾವ್ದಕ್ಕೂ ತಿರುಗಾಡಿರಲ್ಲ. ನಾವು ರೈಟ್ ಟು ಲೆಫ್ಟ್ ನೋಡಿದೆ, ಫುಲ್ ನಾರ್ತ್ ಕರ್ನಾಟಕ ಎಲ್ಲ ಓಡಾಡಿಸ್ಬಿಟ್ಟೆ ವಿನಯ್ ಸರ್ನ. ಸೊ ಅವ್ರಿಗೆ ಅನ್ಕೊಂಡ್ರು, ಬಟ್ ಈಗ್ಲೂ ನನ್ನ ಫಿಲಮ್ ಆದ್ರೂ ಮುಗೀತಿಲ್ಲ. ಸೊ ಹಾಂಗ್ಕಾಂಗ್ ವಿನಯ್ ಸರ್ದು ಶೂಟ್ ಗ್ರಾಮೀಣ ಇತ್ತು, ನಾನು ಅದ್ರಲ್ಲಿ ಸರ್ ಹಾಂಗ್ಕಾಂಗ್ ಇಂದ ಇವ್ರಿಗೆ ಬಂದಿರೋ ಇನ್ವಿಟೇಷನ್ ನೀವು ಹೋಗ್ಲೇಬೇಕು ಅಂತ ಹೇಳಿ ಅವ್ರದ್ದು ಶೂಟ್ ಇದ್ರು ಆ ಗ್ಯಾಪಲ್ಲಿ ಅವ್ರು ಹೋಗ್ತಾ ಇದ್ರು. ಸೊ ಅವ್ರ ಎಫರ್ಟ್ ಬಂದ್ರೆ ಒಂದ್ ಮೂವಿ ಫುಲ್ ಮುಗಿದ್ಮೇಲೂ ಇನ್ನೊಂದು ಮೂವಿಗೆ ಹೋಗದೆ ಎಫರ್ಟ್ ಇರುತ್ತಲ್ಲ. ಸೊ ಅದಕ್ಕೆ ನಾವು ಚಿರಣಿ ಆಗಿ ಇರ್ತೀವಿ. ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಡಿದ್ರೆ ಎಲ್ಲ ಕ್ಯಾರೆಕ್ಟರ್ನು ಎಫರ್ಟ್ ಹಾಕಿ ಹಾಕ್ತಾರೆ, ಅದಾದ್ಮೇಲೂ ಓಕೆ ನನ್ನ ಮೂವಿ ನಂದು ಅಂತ ಇದು ಮಾಡಿದ್ರಲ್ಲ ಚಿರಣಿ. ಮತ್ತೆ ನಮ್ಗೆ
ಇದಕ್ಕೆ ಸಪೋರ್ಟ್ ಮಾಡಿದಂತ ಶಿವ ಅವರು ಇರ್ಬೋದು, ಟೋಟಲ್ ಪ್ಲಾನಿಂಗ್ ಅವ್ರಿಗು, ಮತ್ತೆ ಕೆ ಆರ್ ಜಿ ಕಾರ್ತಿಕ್ ಅವರು ಸಿ ಸಿ ಎಲ್ ಇದರಿಂದ ಇದ್ದಿರೋದ್ರಿಂದ ನರೇನ್ ಅವ್ರು ಆಗಮಿಸಿದ್ದಾರೆ. ಸೊ ಅವ್ರಿಗೂ ಅವರೆಲ್ಲರ ಎಫರ್ಟು ಇದರಲ್ಲಿ ತುಂಬಾ ದೊಡ್ಡದಿದೆ. ಆನಂದ್ ಅಡಿಯೋ ಇಷ್ಟು ಸಾಂಗ್ ನಾನು ನಿನ್ನೆ ಮೀಮ್ ಪೇಜ್ ನೋಡಿದ ಮೇಲೆ ಗೊತ್ತಾಯ್ತು, ನಾನು 10 ಸಾಂಗಿಗೆ ಕಮಿಟ್ ಆಗಿದೆ, ಮೀಮ್ ಪೇಜಲ್ಲಿ 12 ಹಾಕಿದ್ದಾರೆ. ಸೊ ನಂಗೆ ಇನ್ನೊಂಚೂರು ದುಡ್ಡು ತಗೋದಾಯ್ತು ಮೊದಲೇ ಹಾಕಿದ್ದಾರೆ. ಆನಂದ್ ಅಡಿಯೋದು ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಡಿಟರ್ ನೋಡಿ, ಅವನಿಗೆ ಕನ್ನಡ ಫುಲ್ ನೆಕ್ಸ್ಟ್ ಬರೋಷ್ಟು ಫುಲ್ 100% ಕನ್ನಡ ಕಲಿಸ್ತೀನಿ. ಸೊ ಇಲ್ಲ ಇವತ್ತು ವೈಟ್ ಅಂತ ಕಮಿಟ್ ಆಗಿದೆ ಆಫೀಸಲ್ಲಿ, ಯಾವ್ದಿತ್ತು ಅದಕ್ಕೆ ತಗೊಂಡಿದ್ದ. ಸೊ ಮಧು ಕೊರಿಯೋಗ್ರಫರ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಗುನುಗುನುಗು ಸಾಂಗ್ ಕೊರಿಯೋಗ್ರಫಿ ಕೂಡ ಅವರು, ಗಗನ್ ಕುರ್ಚಿ ರಮೇಶ್ ಅಂತ ಅಂದ್ರೆ ನಾನು ನೆಕ್ಸ್ಟ್ ಮೂವಿಗೆ ಇರೋದ್ರಿಂದ ಸೊ ಅವ್ಲಿಕ್ಕೆ ಹಾಕಿ ಇಟ್ಕೊತೀನಿ. ನ್ಯೂ ಸಾಂಗ್ ಸರ್ ಪ್ರತಿಯೊಬ್ರು, ಆಮೇಲೆ ಎಸ್ಪೆಷಲಿ ನಿಮ್ಗೆ ನಿಮ್ಗೆ ಗೊತ್ತು ಅಂದ್ರೆ ಕೆಲವೊಂದು ಸಿನಿಮಾ ಮಾತ್ರ ಎಲ್ಲರೂ ಟೊಕ್ಕ ಕಟ್ಟಿ ನಿಲ್ತಾರೆ, ಓಕೆ ಈ ಸಿನಿಮಾನ ಸಕ್ಸಸ್ ಮಾಡಿಸೋಣ ಅಂತ. ಏನೇ ಓರೆ ಕೊರೆ ಇದ್ರು ನೀವು ಮನ್ನಿಸಿ, ಇಲ್ಲ ಇದನ್ನ ಪುಷ್ ಮಾಡೋಣ ಅಂತ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರ. ಸೊ ನಿಮಗೂ ತುಂಬಾ ಹೃದಯದ ಧನ್ಯವಾದ. ಪೋಸ್ಟರ್ ಡಿಸೈನರ್ ಅಶ್ವಿನ್ ಅವ್ರು ಬಂದಿದ್ರೆ, ಅವ್ನು ಇಂಥವ್ರು ಯಾವ ಫಂಕ್ಷನ್ಗೂ ಬಂದಿಲ್ಲ. ಸೊ ತುಂಬಾ ಚೆನ್ನಾಗಿ ವಿನ್ಯಾಸ ಮಾಡ್ಕೊಟ್ಟು ಫಸ್ಟ್ ಡೇ ಇಂದ ಈಗ 25 ಡೇಸ್ ಮೂಮೆಂಟ್ ಅವ್ರು. ಸೊ ನೀವು ಬಂದ್ಬಿಡಿ ಅಶ್ವಿನ್ ಅವ್ರು ಬಂದ್ಬಿಡ್ಬೇಕು. ಪೋಸ್ಟರ್ ಎಲ್ಲವೂ ಜನರಿಗೆ ಬಹಳ ಇಷ್ಟ ಆಗಿತ್ತು. ಸೊ ಆ ಡಿಸೈನಿಂಗ್ ಮಾಡಿರೋರು ಅಶ್ವಿನ್ ಅವರು. ಆಕ್ಟರ್ ಸುಶೀಲ್ ಅವರು ವೇದಿಕೆ ಮೇಲೆ ಬರಬೇಕು. ಕಾರ್ತಿಕ್ ಮಹೇಶ್, ಆರ್ಟಿಸ್ಟ್ ಕೋಆರ್ಡಿನೇಟರ್ ರಘು ಅವರು, ಕೆಆರ್ಜಿ ಸ್ಟುಡಿಯೋಸ್ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಿದ್ದು ನರೇನ್ ಅವ್ರು ಬಂದಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ VFX DI ಮಾಡಿದಂತ ಪಿನಾಕ ಸ್ಟುಡಿಯೋ ಇಂದ ಯಾರಾದ್ರೂ ಬಂದಿದ್ದಾರೆ? ಇಲ್ಲ. ಪಬ್ಲಿಸಿಟಿ ಡಿಸೈನರ್ ಅಶ್ವಿನ್ ರಮೇಶ್ ಆಯ್ತು. ಇನ್ನ DOP ಅವರು, ಕಾರ್ತಿಕ್ ಶರ್ಮಾ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೆ ಶಿವುಗೌಡ ಅವರು ಕೋಆರ್ಡಿನೇಟರ್ ಆಯ್ತಾ, ಅವ್ರಿಗೆ ಶಿವುಗೌಡ ಅವರು ಬರಬೇಕು ವೇದಿಕೆ ಮೇಲೆ. ಆಕ್ಟರ್ ಚಂದನ್ ಅವರು ವೇದಿಕೆ ಮೇಲೆ ಬರಬೇಕು. ಚಂದನ್ ಬಂದಿಲ್ಲ. ಆಕ್ಟರ್ ಸೂರ್ಯ ಪ್ರವೀಣ್ ಅವಾಗಲೇ ಬಂದಲ್ಲ, ಓಕೆ ಸರಿ. ಒಂದು ಫೋಟೋ ಆಪರ್ಚುನಿಟಿ ನಿರ್ಮಾಪಕರು, ಹಾಂ ನೀವು ಬನ್ನಿ ಸರ್. ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ನಾನು ಓದ ಕೊಟ್ಟಿದ್ದು ಈಗ ಅದು ಹೊಸದು ಮಲ್ಲಿ ಮಲ್ಲಿಗೆ ಅಂತ ಒಂದು ಕಾದಂಬರಿ. ಅದು ಬೇರೆನೇ ಕತೆ, ಅವರು ಹೇಳಿದ ರೀತಿಯಲ್ಲಿ ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅದು ಬೇರೆ ಇನ್ನೊಂದು ಸಿನಿಮಾ ಖಂಡಿತ ಆಗತ್ತೆ, ಆಗುವಂತದ್ದು. ಆಕ್ಚುಲಿ ಹೇಳಬೇಕಂದ್ರೆ ಅದು ಒಂದು ನ್ಯಾಷನಲ್ ಅವಾರ್ಡ್ ಬರುವಂತಹ ಕತೆ, ಅದಕ್ಕೆ ಅಂತಾನೆ ಕಾದಂಬರಿ ಬರೆದಿದ್ದು. ಈಗ ಸರ್ ಖಂಡಿತ ಅದು ನಿಮ್ಗೂ ಒಂದು ಕಾದಂಬರಿ ಕೊಡ್ತೀನಿ, ಅದು ಒಂದ್ಸಲ ನೋಡಿ. ಅದು ಸಾರ ಕೊಟ್ಟಿದ್ದೆ ಅವ್ರು ಇನ್ನೂ ಓದಿಲ್ಲ ಅನ್ಸುತ್ತೆ. ಇರಲಿ, ನೀವು ಓದಿದ್ರೆ ಆಮೇಲೆ ಅವರನ್ನು ನಮ್ಮನ್ನು ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀರಿ. ಓಕೆ, ಥ್ಯಾಂಕ್ ಯು. ಅದು ಕಾದಂಬರಿ ವಿಷಯಕ್ಕೆ. ಈ ಕತೆ ವಿಷಯದ ಬಗ್ಗೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸುನಿ. ಇದು ಎಲ್ಲೆಲ್ಲಿಂದ, ಇದು ಯಾವ್ಯಾವ ಋಣ ಎಲ್ಲೆಲ್ಲಿರುತ್ತೋ ಅನ್ನೋದು ಗೊತ್ತಿಲ್ಲ ಹಾಗೆ, ಇದು ಎಲ್ಲೆಲ್ಲಿಂದ ಹೊರ್ಕೊಂಡು ಬಂದಿದ್ದೀನಿ. ಇದನ್ನ ಶುರು ಮಾಡುವಾಗ ಈ ಕಥೆಯನ್ನ ಪುನೀತ್ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವರಿಬ್ಬರಲ್ಲಿ ಒಬ್ರಿಗೆ ಅಂತ ಅದು ಕಥೆಯನ್ನ ಶುರು ಮಾಡಿದ್ದು. ಅದಕ್ಕೆ ಯಾರೋ ಇನ್ನೊಬ್ಬರು ಪ್ರೊಡ್ಯೂಸರ್ ದುಡ್ಡು ಕೂಡ ಕೊಟ್ಟಿದ್ರು, ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ಆಮೇಲೆ ಅವರು ಅದ್ರದನ್ನ ಕೈಗೆತ್ಕೊಳ್ಳಿಲ್ಲ. ಅದನ್ನ ಕೆಲವು ವರ್ಷಗಳು ಕಳೆದು ಇನ್ನೊಬ್ಬ ದೊಡ್ಡ ಡೈರೆಕ್ಟ್ರು ಅವ್ರು ಕೇಳಿದ್ರು. ಇದನ್ನ ನೀವು ಬಹುಶಃ ಗಮನಿಸಿದ್ರೆ ಮಿಲನಾ ತರದ ಒಂದು ಫ್ಲೇವರ್ ಇರುವಂತಹ ಕತೆ. ಪುನೀತ್ ಅವ್ರಿಗೆ ಅದೇ ಥರದ್ದು ಬೇಕಿತ್ತು ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ದು. ಅದನ್ನ ಅವ್ರ ಡೈರೆಕ್ಟ್ರು ಕೂಡ ಒಪ್ಸಾಗೋಗಿತ್ತು, ಅದು ನಾಲ್ಕೇ ಲೈನಲ್ಲಿ ಒಪ್ಸಿದ್ದು, ಬೇರೆ ಇನ್ನೇನೋ ಕಾರಣಗಳಿಂದ ಅದು ಮಿಸ್ ಆಗಿತ್ತು. ಅದೊಂದು ತುಂಬ ನೋವಿತ್ತು ಅದನ್ನ ಅವಾಗಲೇ ಹೇಳಿದಾಗೆ. ಸುನಿಯವ್ರಿಗೂ ಕೂಡ ಅವಾಗಲೇ ಕತೆ ಹೇಳಿದ್ದೆ, ಅವಾಗ ಹಿಂದೆ ಒಂದ್ಸಲ. ಅವಾಗ ಅವ್ರಿಗೆ ಅದು ಗೊತ್ತಾಗಿರಲಿಲ್ಲ.
ಈಗ ಮತ್ತೆ ಇದ್ರದಕ್ಕೆ ಮುಂಚೆ ಇನ್ನೊಂದು ಟೈಮಲ್ಲಿ ಈ ಕಥೆಯನ್ನ ಬೇರೆ ಇನ್ಯಾರೋ ಒಬ್ರಿಗೆ ಹೇಳಬೇಕಿದೆ, ಒಂದ್ಸಲ ಇದ್ರ ಒಪಿನಿಯನ್ ಹೇಳಿ ಅಂತ ಹೇಳಿದೆ. ತಕ್ಷಣ ಸುನಿ, ಹೇ ಇಲ್ಲ, ಇದು ಈ ಕತೆ ತುಂಬಾ ಚೆನ್ನಾಗಿದೆ, ಇದನ್ನ ನಾನೇ ಮಾಡ್ತೀನಿ, ನಾನೇ ಇದನ್ನ ನನಗೆ ಹೇಳಿರ್ಲಿಲ್ಲ ಅಂತಂದ್ರದು. ಇಲ್ಲ ಹೇಳಿದ್ದೆ, ಮರ್ತು ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ, ಅದು ತುಂಬಾ ದಿನ ಇಲ್ಲ, ನಂಗೆ ಅವಾಗ ತಲೆ ಹೋಗಿರ್ಲಿಲ್ಲ. ಈ ತರದೊಂದು ಕತೆ ನಂಗೆ ತುಂಬಾ ದಿವಸದಿಂದ ಇತ್ತು. ಈ ಸರ್ಚಿಂಗ್ ಫಾರ್ ಲವ್ ಇದೆಯಲ್ಲ, ಈ ಕಾನ್ಸೆಪ್ಟ್ ಮೇಲೆ ಬೇರೆ ಏನಾದರೂ ಒಂದು ಸ್ಟೋರಿ ಮಾಡಬೇಕಿತ್ತು ನನಗೆ ಅನ್ನಿಸ್ತಾ ಇತ್ತು. ಸೊ ಅದರಲ್ಲಿ ಇದನ್ನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಅಲ್ಲಿಂದ ಮುಂದಕ್ಕೆ ಇದ್ರದ್ದು ಪ್ರೋಸೆಸ್ ಶುರುವಾಯಿತು. ಇದ್ರದ್ದು ಟೈಟ್ಲ್ ಕೂಡ ಹಾಗೆ ಡಿಸೈಡ್ ಆಗಿತ್ತು, ನಾವೇನೋ ಬೇರೆ ಇಟ್ಟಿದ್ದೆ ಇದ್ರದ್ದು ಟೈಟ್ಲು. ಸರ್, ನಾನು ಇದಕ್ಕೆ ಒಂದು ಸರಳ ಪ್ರೇಮ ಕಥೆ ಅಂತ ಇಟ್ಟಿದ್ದೀನಿ ಅಂತ ಅವರೇ ಸುನಿ ಅವರು ಫಿಕ್ಸ್ ಮಾಡಿದ್ರದ್ದು. ಇಲ್ಲ, ಇದು ಹಾಗಾಗಲ್ವಲ್ಲ ಸುನಿ, ಇದು ಇದು ಖಂಡಿತವಾಗಿ ಸರಳ ಪ್ರೇಮ ಕಥೆ ಅಲ್ವಲ್ಲ, ಇದು ಒಂದು ವಿರಳ ಪ್ರೇಮ ಕಥೆ ಅಂತ ಮಾಡಿ. ಇಲ್ಲ ಇಲ್ಲ, ಟೈಟ್ಲ್ ಮೇಲೆ ನನಗೆ ಒಂದು ಬೇರೆ ಫೀಲ್ ಇದೆ, ನನಗೆ ಅದು ಒಂದು ಸರಳ ಪ್ರೇಮ ಕಥೆ ಬೇಕು ಅಂತಂದ್ರೆ, ಇಲ್ಲ ಒಂದು ಸರಳ ವಿರಳ ಪ್ರೇಮ ಕಥೆ, ಇಲ್ಲ ಅದು ಉದ್ದ ಆಯ್ತು ಕೊನೆಗೆ, ಏನು ಒಂದು ವಿರಳ ಪ್ರೇಮ ಕಥೆನಲ್ಲಿ ಅದ್ರ ಮೇಲೆ ಹೊಡೆದಾಕಿ ಸರಳ ಮಾಡಿಕೊಂಡು ಒಂದು ಒಪ್ಪಂದ ತರ ಆಗೋಯ್ತದ್ದು. ಅದು ಈಗ ನಿಜವಾಗ್ಲೂ ನಿಜ ಅನ್ನಿಸ್ತಿದೆ, ಯಾಕೆಂದ್ರೆ ಯಾರೇ ಅದನ್ನ ಕೇಳಿದಾಗ್ಲೂ ಆ ಸರಳ ವಿರಳದ ಜಂಟಿ ಏನಿದೆಯಲ್ಲ, ಅದೊಂದು ಜಂಟಿ ರಗಳೆ ತರ ಅದು ನೀಟಾಗಿ ಅದು ಎಲ್ರಿಗೂ ತಟ್ತದೆ. ಪ್ರತಿಯೊಂದು ರಿವ್ಯೂನಲ್ಲಿ ಇದು ಖಂಡಿತವಾಗಿ ಸರಳ ಪ್ರೇಮ ಕಥೆ ಅಲ್ಲ, ಇದು ವಿರಳ ಪ್ರೇಮ ಕಥೆ ಅನ್ನುವಂಥ ರೀತಿಯಲ್ಲಿ ಒಂದು ಒಪಿನಿಯನ್ ಬಂದಿತ್ತು. ಖುಷಿ ಆಯಿತು, ಒಂದು ಸಣ್ಣ ಟೈಟ್ಲಿಗೂ ನಾವು ಏನೋ ಒಂದು ಮಾತಾಡಿ ಅದ್ರದ್ದು ವರ್ಕೌಟ್ ಆಗಿತ್ತು. ಇನ್ನು ಕಥೆ ಬಗ್ಗೆ, ಕಥೆ ಯಾವಾಗಲೂ ಮೊದಲನೇ ಕಲ್ಪನೆ, ಈ ಕಲ್ಪನೆಯನ್ನು ತಲೆ ಮೇಲೆ ತರೋದಕ್ಕೆ ಬೇಕಾದಷ್ಟು ಸಾಹಸಗಳಿರ್ತದೆ, ಆ ಸಾಹಸಗಳು ಯಾವಾಗಲೂ ಅರ್ಥ ಆಗೋದು ಡೈರೆಕ್ಟರ್ಗೆ ಮಾತ್ರ. ಕತೆ ಮತ್ತು ಚಿತ್ರಕಥೆಯನ್ನ ಪೂರ್ತಿ ಮಾಡಿದ ಮೇಲೆ ಅದರ ಅಧಿಕಾರವನ್ನು ಖಂಡಿತವಾಗಿ ಯಾವುದೇ ರೈಟರ್ ಇದ್ರೂ ಕೂಡ ಅದನ್ನ ಡೈರೆಕ್ಟರ್ಗೆ ಕೊಟ್ಟೆ ಕೊಡ್ತಾರೆ, ಬಿಡಲೇಬೇಕು ಅದು. ಈ ಕಥೆಯ ಮೂಲ ಚೌಕಟ್ಟೇನಿತ್ತು ಆ ಚೌಕಟ್ಟಿನಿಂದ ಆಚೆ ಹೋಗಿಲ್ಲ, ಪ್ರತಿ ಹಂತದಲ್ಲೂ ಸುನಿ ಅದನ್ನ ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ. ಮತ್ತೆ ಆ ಕಾರಣಕ್ಕಾಗಿ ನಾನು ತುಂಬಾ ಧನ್ಯವಾದಗಳನ್ನ ಕೂಡ ತಿಳಿಸ್ತೀನಿ. ನಾವು ಮೊದಲು ಅಂದ್ಕೊಂಡಾಗ ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಅಂತನ್ನೋದು ಆ ಎಂಡಲ್ಲಿ ಇದ್ದಿದ್ದದು ಕ್ಲೈಮ್ಯಾಕ್ಸ್, ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಇಬ್ರು ಸೇರೋವಂಥದ್ದು ಈ ರೀತಿ ಅಂತಂದಿದ್ದೆ. ಬಟ್ ಸುನಿ, ಇಲ್ಲ ಅದು ಗೊತ್ತಾಗಿ ಒಬ್ರಿಗೆ ಮಾತ್ರ ಗೊತ್ತಾಗತ್ತೆ, ಇನ್ನೊಬ್ರು ಗೊತ್ತಾಗೋದು ಈ ತರ ಹಿಂಗೆ ನಿಧಾನಕ್ಕೆ ಗೊತ್ತಾಗಬೇಕು ಈ ತರ, ಏ ಚೆನ್ನಾಗಿದೆಯಲ್ಲ ಹಂಗೆ ಅನ್ನಿಸ್ತದೆ, ದಟ್ ಈಸ್ ಇಂಪ್ರೂವೈಸೇಷನ್. ಆ ರೀತಿ ಇಲ್ಲಿ ಬಹಳಷ್ಟು ಇಂಪ್ರೂವೈಸೇಷನ್ ಆಗಿದೆ. ನಮ್ಮ ಪ್ರಕಾರ ಹೀರೋ ಪಾತ್ರಕ್ಕೆ ಒಂದು ಆಕ್ಷನ್ ಸಿನಿಮಾದ ಪಾತ್ರ ಬೇಕಿತ್ತು ಅಂತ ನಾವೇನು ಫಸ್ಟ್ ಕತೆ ಮಾಡಿದ್ವಿ, ಅದನ್ನ ನಾವು ತೆಗೆದಾಕ್ಬಿಟ್ಟು ಕಂಪ್ಲೀಟ್ ಆಗಿ ಲವ್ ಸ್ಟೋರಿ, ಆ ಲವ್ ಫೀಲ್ ಅಲ್ಲಿ ವಿನಯ್ ರಾಜ್ಕುಮಾರ್ ಅವರ ಆ ಕ್ಯಾರೆಕ್ಟರೈಸೇಷನ್ಗೆ ಬದಲಾಯಿಸ್ಕೊಂಡಿರೋದು, ಅದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದ್ದು. ಹೀಗೆ ಸಾಕಷ್ಟು ನೋಡಿ, ಅದು ದಟ್ ಈಸ್ ಕ್ರಿಯೇಟಿವಿಟಿ ಆಫ್ ಸುನಿ. ಮಗನ್ ಕೆನೆಗೆ ಅಪ್ಪ ಹೊಡಿತಾರೆ ಅನ್ನೋವಂಥದ್ದು ಆ ದೃಶ್ಯ ಇದ್ದಿದ್ದು, ಅದು ಎಲ್ಲರೂ ತುಂಬ ಫೀಲ್ ಆಗಿರ್ತಾರೆ, ಅದು ಹೆಂಗಿರ್ತಾರೆ ಈ ಥರದ್ದು ನಾನು ಬರೆದಿದ್ದು ಸೀನ್. ಅದು ಕೊಟ್ಟಾಗ ಇದೆಲ್ಲ ಆಗಿ ಸೀನ್ ಎಂಡಲ್ಲಿ ಎಲ್ಲರೂ ಸೀರಿಯಸ್ ಆಗಿರ್ತಾರೆ. ಸುನಿ ಇದು ಅಲ್ಲಿ ವಿನಯ್ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ಏನು ಇಷ್ಟೊಂದು ಸೀರಿಯಸ್ ಆಗಿ ಫೀಲ್ ಮಾಡೋದು ಬೇಡ, ವಿಷಯ ಆಚೆ ಹೋಗದೆ ಇದ್ದಂಗೆ ನೋಡ್ಬಿಡಿ ಸಾಕು, ಇಡೀ ಇದ್ರದ್ದು ಕಿತ್ಕೊಂಡು ಹೋಗ್ಬಿಡ್ತದ್ದು, ಇಷ್ಟ ಆಗೋಗ್ಬಿಡ್ತು ಅದು ವೈಯಕ್ತಿ ಬರೀ ಇದೇನು ನಮ್ಮ ಸೀನ್ ಹಿಂಗಾಗೋಗ್ಬಿಡ್ತಲ್ಲ ಅಂತ. ಹೀರೋಯಿನ್ ಬಂದಿರ್ತಾಳೆ ಅಲ್ಲೂ ಅಷ್ಟೇ, ಒಂದು ಏನು ಕೈಕಾಲಿಗೆಲ್ಲ ಏನು ನೋವು ಮಾಡಿಕೊಂಡು ಬಂದಿದ್ರೆ ಅಲ್ಲಿ ಇಡೀ ಸೀನು ತುಂಬ ಬೇರೆ ಥರ ಡ್ರಾಮಾ ಆಗಬೇಕಿತ್ತದು, ಇದಕ್ಕಿದ್ದಕ್ಕೆ ಸುನಿ ಇದ್ರದಲ್ಲ ಒಂದು ಇದನ್ನ ಹಾಕ್ಬಿಟ್ರದು ಹಂಗೆ ಆಗಬೇಕು ಅಂತ, ಆ ಕಾಮಿಡಿ ಆಗ ಆ ಘಟನೆ ಮರ್ತೋಗ್ಬಿಡ್ಬೇಕು, ಆ ಮಟ್ಟಕ್ಕೆ ಒಂದು ಬೇರೆ ಎಫೆಕ್ಟ್ ಅನ್ನ ತಂದ್ಕೊಡೋ ಹಾಗಿತ್ತದು. ಸೊ ಇವೆಲ್ಲ ಇಂಪ್ರೂವೈಸೇಷನ್ಸ್ ಏನಿದೆಯಲ್ಲ, ಇದೆಲ್ಲ ಇಂಪ್ರೂವೈಸೇಷನ್ಸ್ ಸುನಿದೇನೆ. ಸೊ ಹಾಗಾಗಿ ಕತೆ ಅನ್ನೋದು ಬರೀ ಒಂದು ಮೂಳೆ ಮಾತ್ರ, ಅದು ಇಟ್ ಇಸ್ ಎ ಸ್ಕೆಲಿಟನ್. ಅದಕ್ಕೆ ಒಂದಷ್ಟು ಏನು ಏನೇನೆಲ್ಲ ತುಂಬಬೇಕೋ ಅದಕ್ಕೆ ಒಂದಷ್ಟು ನಾವು ಸಪೋರ್ಟ್ ಮಾಡ್ತೀವಿ, ಆ ಜೀವ ತರಿಸುವಂತಹ ಕೆಲಸವನ್ನು ಸುನಿ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅವರಿಗೆ ಮೊದಲನೇದಾಗಿ ಇದಕ್ಕೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸುನಿ. ಅಯ್ಯೋ, ಯಾವುದೋ ಒಂದು ಸಾಂಗ್ನ ಟೈಟ್ಲ್ ಎತ್ಕೊಂಡಿದ್ದೆ, ಜನಪ್ರಿಯ ಸಾಂಗ್, ಹೃದಯವೂ ಬಯಸಿದೆ ನಿನ್ನನ್ನೇ ಅಂತ.
ನಮ್ದಲ್ಲ ಅದು, ಅದಕ್ಕೆ ಹೇಳ್ಕೊಳಕ್ ನಾಚಿಕೆ. ಅವ್ರಿಗೆ ಬೇರೆ ಇನ್ನೊಬ್ರು ದೊಡ್ಡ ಡೈರೆಕ್ಟ್ರು ಅವ್ರಿಗೋಗಿ ಹೇಳಿದ್ರು, ಓಕೆ ಆಗಿತ್ತು. ಬೇರೆ ಕಾರಣಗಳಿಗಾಗಿ ಅದು ಸಿನಿಮಾ ಸೆಟ್ ಇರಲಿಲ್ಲ, ಅದನ್ನು ಹೇಳಂಗಿಲ್ಲ ಅಷ್ಟೇ. ಸ್ಮಗ್ದೆಲ್ಲ ಅವ್ರದೇ ಅವ್ರದೇ ಗೊತ್ತಿಲ್ಲ ಅಲ್ಲ. ಒಟ್ಟು ಕಥೆಯ ಇದ್ರದ್ದು ಏನು ಸ್ವರೂಪ ಇತ್ತಲ್ಲ, ಹಿಂಗೆ ಗಲಾಟೆ ಆಗೋದು, ಪ್ರೀತಿಸೋದು, ಇದು ಇದಿಷ್ಟು ಅದೇ ಆ ಟ್ರ್ಯಾಕಲ್ಲೇ ಇರುವಂಥದ್ದು. ಸೊ ಎಲ್ರಿಗೂ ನಾನು ನಿರ್ಮಾಪಕರು ನಾಯಕರಾದಂಥ ವಿನಯ್ ರಾಜ್ಕುಮಾರ್ ಅವ್ರಿಗೂ, ಸುನಿ ಅವ್ರಿಗೂ, ಮತ್ತು ಮುಖ್ಯವಾಗಿ ಸಂಗೀತದಿಂದ ಇಡೀ ಚಿತ್ರಕ್ಕೆ ಜೀವ ತುಂಬಿದಂಥ ವೀರ ಸಮರ್ಥ ಅವ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬೇಕು ಅಂತ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹರೀಶ್ ಕರ್ತುಡಿ ಇದಾರೆ, ಇದಾರೆ ಇಲ್ಲೇ ಇದ್ದಾರೆ. ಸುನಿ ಸರ್ ಏನು ಎಲ್ರು ಪರವಾಗಿ ಮನು ಸರ್ ಮೋಕ್ಷನ್ ಸರ್ ಕೈಗೆ ಕೊಡ್ಸ್ಬಿಡಲ್ಲ ಅಲ್ಲ, ಅವರೆಲ್ಲ ಸ್ವಲ್ಪ ಬಿಸಿ ಇದಾರಂತೆ ಸರ್. ಹೆಂಗ್ ಮಾಡೋಣ ಹರಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ, ನೀವಿಬ್ರು ಬನ್ನಿ, ಅವರೆಲ್ಲರೂ ಪರವಾಗಿ ನೀವು ಬನ್ನಿ, ಇಬ್ರು ಬನ್ನಿ. ಮೋಕ್ಷಣ ಹೌದು, ಬಿಕಾಸ್ 25 ಡೇಸ್ ಥ್ರೂ ಔಟ್ ದ ಜರ್ನಿ ಮಾಧ್ಯಮದವ್ರ ಜೊತೆ ಇದ್ದಾರೆ. ಓಕೆ ವಿನಯ್ ಸರ್ ಅದು ಕೊಟ್ಟು ಈಗ ನಮ್ಮ ನಿರ್ಮಾಪಕರಿಗೆ ಚೆನ್ನಾಗಿ
ಹೇಳ್ತೀವಿ ಅಂತ ಹೇಳಿದ್ರು.